ಇದು ಕರ್ನಾಟಕದ ರಾಜಧಾನಿ ಬೆಂಗಳೂರು. ಒಂದು ಕಾಲದಲ್ಲಿ ಕರ್ನಾಟಕದ ಮತ್ತೊಂದು ತುದಿಗೂ ಗೊತ್ತಿರದ ಈ ಪುಟ್ಟ ಬೆಂದಕಾಳೂರು ಅಂದು ಕೆಂಪೇಗೌಡರು ಸೃಷ್ಟಿಸಿದ ಕನಸಿನ ಕೂಸು. ಇಂದು ವಿಶ್ವದ ಭೂಪಟದಲ್ಲಿ ರಾರಾಜಿಸುತ್ತಿರುವ ಸಿಲಿಕಾನ್ ವ್ಯಾಲಿ, ಐಟಿ ಬಿಟಿಗಳ ನಗರ. ಇದು ಕರ್ನಾಟಕದ ರಾಜಧಾನಿಯಾದರೂ ಕನ್ನಡದವರೇ ಇಲ್ಲಿ ಅಲ್ಪಸಂಖ್ಯಾತರು. ಇಲ್ಲಿ ನೂರಾರು ಭಾಷೆಗಳು, ಜಾತಿ ಸಂಸ್ಕೃತಿಯ ಜೊತೆಗೆ ನೂರೆಂಟು ಸಮಸ್ಯೆಗಳು. ಲ್ಯಾಂಡ್ ಮಾಫಿಯಾ, ಟ್ರಾವೆಲ್ಸ್ ಮಾಫಿಯಾ, ಡ್ರಗ್ಸ್ ಮಾಫಿಯಾ, ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಹಾಗೂ ಮಿತಿಮೀರಿದ ಮೂಲಭೂತ ಸೌಕರ್ಯಗಳ ಕೊರತೆ, ಮಿತಿಮೀರಿದ ವಾಹನ ಸಂಚಾರ, ಕಂಟ್ರೋಲಿಗೂ ಸಿಗದ ಟ್ರಾಫಿಕ್ನಿಂದಾಗಿ ಬದುಕುವುದೇ ದುಸ್ತರವಾಗಿ ಜನರು ಮುಂದೇನು ಎಂದು ಕಂಗಾಲಾಗಿರುವಾಗ ಇಂಥ ಅವ್ಯವಸ್ಥೆಗಳನ್ನು ನಿರ್ಮೂಲನಗೊಳಿಸಲು ಆಶಾ ಕಿರಣದಂತೆ ಕಂಡು ಬಂದವರೇ ಹೊಸದಾಗಿ ಬಂದ ಕಾರ್ಪೊರೇಷನ್ ಕಮಿಷನರ್ ಮಿಸ್ ಮಾರ್ಗರೇಟ್. ಇನ್ 24 ಅವರ್ಸ್ ಅಲ್ಲಿ ಬೆಂಗಳೂರಿನ ಯಾವ್ಯಾವ ಮೂಲೆಯಲ್ಲಿ ಸರ್ಕಾರದ ಆಸ್ತಿ ದುರ್ಬಳಕೆ ಆಗಿದೆ ಅಂತ ಫುಲ್ ಡೀಟೇಲ್ಸ್ ನಂಗೆ ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಮೇಡಮ್. ಎಸ್ ಮೇಡಮ್. ಅದು ಬೇಗ ಹೇಳಿ, ನಂಗೆ ಬೇರೆ ಕೆಲಸ ಇದೆ. ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಹೇಳಿ. ಅದು ವಂಶಕ್ರಿ ಮೇನ್ ರೋಡ್ ಅಲ್ಲಿ ಗಾಂಧಿ ಸವಾಶ್ರಮ ಟ್ರಸ್ಟ್ ಸೇರಿದ ಮೂರುವರೆ ಎಕರೆ ಜಾಗ ಇದೆ ಮೇಡಮ್. ಭಂಡಾರಿ ಅನ್ನೋ ರೋಡಿ ಆಶ್ರಮ ಸುತ್ತಮುತ್ತ ಮೊದಲು ಮೊದಲು ಸಣ್ಣ ಪುಟ್ಟ ಅಂಗಡಿ ಆಗ್ತಾ, ಈಗ ಕ್ಲಬ್, ಕ್ಯಾಸಿನೋ, ಪಬ್ ಅಂತೆಲ್ಲ ಶುರು ಮಾಡಿ ಇಡೀ ಆಸ್ತಿನಕ್ಕೆ ಬರ್ಸಕ್ ಪ್ರಯತ್ನ ಪಡ್ತಿದ್ದಾರೆ ಮೇಡಮ್. ಎಸ್ಐ ಇಂದ ಹಿಡಿದು ಪೊಲೀಸ್ ಕಮಿಷನರ್ ವರೆಗೂ ಯಾರಿಗೆ ಕಂಪ್ಲೇಂಟ್ ಕೊಡ್ರು ಇದ್ರ ಬಗ್ಗೆ ಆಕ್ಷನ್ ತಗೋತಿಲ್ಲ ಮೇಡಮ್. ಇದ್ರಲ್ಲಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು ಮೇಡಮ್. ಈ ಕಂಪ್ಲೇಂಟ್ ಮೇಲೆ ಅಡ್ರೆಸ್, ಫೋನ್ ನಂಬರ್ ಬರ್ಕೊಡಿ. ಅಡ್ರೆಸ್ ಯಾಕೆ ಭಯನ? ಬೇನಾಮಿ ಕಂಪ್ಲೇಂಟ್ ನಾನು ತಗೊಳಲ್ಲ. ನೀವ್ ಹೇಳಿದ್ ನಿಜ ಆದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀನಿ. ದೊಡ್ಡ ಆಫೀಸರ್ ಆದ ತಕ್ಷಣ ನಮ್ಮನ್ನೆಲ್ಲ ಮರ್ತ್ಬಿಟ್ಟೇನೋ ಅಂತ ತಪ್ಪಿಳ್ಕೊಂಡ್ಬಿಟ್ಟಿದ್ವಿ. ನನ್ನೋರು ಅಂತ ನನ್ಗಿರೋದು ನೀವು ಕಳೆ ಕಂಡ್ರು. ನಿಮ್ಮೆಲ್ಲರೂ ಮರಿತೀನ. ಒಂದ್ ವರ್ಷ ಬೇರೆ ಊರಲ್ಲಿ ಕೆಲ್ಸ, ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದ ತಕ್ಷಣ ನಿಮ್ಮನ್ನೆಲ್ಲ ಎಷ್ಟು ಹುಡುಕಿಸ್ತೆ ಗೊತ್ತಾ? ನೀವೆಲ್ಲ ಮನೆ ಬದಲಾಯಿಸ್ ತುಂಬಾ ಬೇಜಾರಾಗಿತ್ತು. ಅಷ್ಟರಲ್ಲಿ ಈಗ ನೀವುಗಳೇ ಸಿಕ್ಬಿಡ್ರಿ. ಮತ್ತೆ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತಾನೆ ಕಂಪ್ಲೇಂಟ್ ಕವರ್ ಮೇಲೆ ಅಡ್ರೆಸ್, ಫೋನ್ ನಂಬರ್ ಬರ್ಕೊಡಿ ಅಂದಿದ್ದು. ಈಗ ನನ್ಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಮಾರ್ಗರೇಟ್ ಚೆನ್ನಾಗಿದ್ಯೇನಮ್ಮ? ಚೆನ್ನಾಗಿದ್ದೀನಮ್ಮ. ಥ್ಯಾಂಕ್ ಯು. ಹೇ ಬೈ ದಿ ವೇ, ನೆಕ್ಸ್ಟ್ ಸಂಡೇ ನಮ್ಮ ಮನೇಲಿ ಟ್ರೀಟು, ಎಲ್ರು ಬರ್ತೀರಾ ತಾನೆ? ಶೂರ್. ನಿನ್ ಕೈಯಿಂದ ಚಿಕನ್ ತಿನ್ನೋದನ್ನ ಮಿಸ್ ಮಾಡ್ತೀವಾ? ಹೇ ಕೋಳಿ ಜ್ವರ ಸಂಡೇ ಅಲ್ವಾ, ಅದಕ್ಕೆ ಹಾಲಿಡೆ. ಮಿಸ್ಟರ್ ಬಚ್ಚೇಗೌಡ, ಈ ನಿಖಿಲ್ 2001 ಜುಲೈ 17 ಮಾರ್ನಿಂಗ್ 10:15 ಒಂದ್ಸಲ, ಆಗಸ್ಟ್ 27 ಸಂಜೆ 4:15 ಎರಡನೇ ಸಲ, ಸೆಪ್ಟೆಂಬರ್ 17 ಮೂರನೇ ಸಲ ಖುದ್ದಾಗಿ ನಿಮ್ ಕೈಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವೇ ಅದನ್ನು ರಿಜಿಸ್ಟರ್ ಮಾಡಿದ್ದೀರಾ. ಇದು ಅದರ ಅಕ್ನಾಲೆಜ್ಮೆಂಟ್. ಯಾವ ಆಕ್ಷನ್ ತಗೊಳ್ದೆ ನನ್ನ ಹತ್ರನೇ ಕತೆ ಹೇಳ್ತಾ ಇದ್ದೀರಾ? ವೈ? ವಾಟ್ ಇಸ್ ದ ರೀಸನ್? ರೋಲ್ ಕಾಲ ಇಲ್ಲ ಭಂಡಾರಿ ಅಂದ್ರೆ ಭಯನ? ಕಣ್ಣೆದ್ರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಆಕ್ಷನ್ ತಗೊಳೋದಿಕ್ಕೆ ಕುಂಟು ನೆಪ ಬೇಕಾಗಿಲ್ಲ. ಬೇಕಾಗಿರೋದು ನಿಷ್ಠೆ. ಎಲ್ಲಿವರೆಗೂ ರಾಜಕಾರಣಿಗಳ ಕಾಲ್ ಹಿಡಿದು ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು ಕೋಟ್ಯಾಂತರ ರೂಪಾಯಿ ಲಂಚ ಹೊಡೆಯೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಮಂತ ಆಫೀಸರ್ಸ್ ಇರ್ತಾರೋ, ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗೋದಿಲ್ಲ. ಲುಕ್, ನಾಳೆ ಬೆಳಿಗ್ಗೆ 9 ಗಂಟೆಗೆ ಈ ಬಿಲ್ಡಿಂಗ್ ಡೆಮಾಲಿಷನ್ ಆರ್ಡರ್ ಮಾಡ್ತಾ ಇದ್ದೀನಿ. ನೀವೇ ನಿಂತು ಸೆಕ್ಯೂರಿಟಿ ನೋಡ್ಕೋಬೇಕು. ಏನಾದ್ರೂ ಗಲಾಟೆ ಆದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ಮೈಂಡ್ ಇಟ್.
ನನ್ ಬಿಲ್ಡಿಂಗು ಅಕ್ರಮ, ಕ್ಯಾಮಾಲಿಸ್ ಮಾಡ್ಬೇಕು ಅಂತಿದ್ರಿ ಮಾಡ್ಕೊಳ್ಳಿ, ನಾನ್ ಬೇಡ ಅನ್ನಕ್ಕಿಲ್ಲ. ಆದ್ರೆ ನನ್ ಬಿಲ್ಡಿಂಗ್ಗೆ ಬುಲ್ಡೋದರ್ ಬುಡಕ್ ಮುಂಚೆ ಈ ಬಿಲ್ಡಿಂಗ್ ಓಸಿ ನುಗ್ಸಿ ಈ ಜಾಗವ ಟಚ್ ಮಾಡಬಾರ್ದು ಅಂತ ಇಡೀ ಪಿಲಾನೇ ತಿರುಗ್ಸಾಕವನಲ್ಲ ನಮ್ ಇಂಜಿನಿಯರು. ಅದಕ್ಕೆ ಮೀನು ಇಲ್ಲ ಮೊಸಳೆನೂ ಇಲ್ಲ ಕಣಮ್ಮ, ಒಂದ್ ವರ್ಷದ ಮುಂಚೆ ಇದು ಖಾಲಿ ಬಿದ್ದ ಸರ್ಕಾರಿ ಜಾಗ. ಈ ಜಾಗದ ಮ್ಯಾಗೆ ಪ್ಲೇ ಓವರ್ ಕಟ್ಬೇಕು ಅಂತ ಪಿಲಾನ್ ಆಗಿ ಅಪ್ರೂವಲ್ ಆಗಿತ್ತು. ಆಗ ಮೈಕಲ್ ರಾಜ್ ಅನ್ನೋ ಆ ವೈಟ್ ಕಾಲರ್ ರೌಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಈ ಜಾಗದ ಮ್ಯಾಗ ಕಣ್ ಮಡಗ್ದ. ಪಿಲಾನ್ ಉಲ್ಟಾ ಆಯ್ತು, ಪ್ಲೇ ಓವರ್ ಶಿಫ್ಟ್ ಆಯ್ತು, ಆ ಜಾಗದ ಮ್ಯಾಗೆ ದೊಡ್ಡ ಬಿಲ್ಡಿಂಗ್ ಬಂತು. ಇದನ್ ಒಡೆಯೋ ತಾಕತ್ ಆಯ್ತಾ ನಿಮ್ಗೆ? ಇದನ್ ಮಾತ್ರ ಅಲ್ಲ, ಅಕ್ರಮ ಅಂತ ಪ್ರೂವ್ ಆದ್ರೆ ಯಾರ್ದೇ ಬಿಲ್ಡಿಂಗ್ ಆದ್ರೂ ಓಡಿಸೋ ತಾಕತ್ ಇದೆ ನನ್ಗೆ. ಇದನ್ ಯಾರು ಕ್ಯಾನ್ಸಲ್ ಮಾಡಿದ್ದು? ಮೇಡಮ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಜಿತ್ ಕುಮಾರ್. ಮೇಡಮ್ ಕರ್ಸಿ ಅವರನ್ನ. ಎಸ್ ಮೇಡಮ್. ಈ ಪ್ಲಾನ್ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಲೀಗಲ್ ಪ್ರಾಬ್ಲಮ್ ಮೇಡಮ್. ನೋ, ಇಲ್ಲೀಗಲ್ ಪ್ರಾಬ್ಲಮ್. ನೋ ಮೇಡಮ್. ಶಟ್ ಅಪ್. ಏಂಜಲ್ ಕಾಸಿಗೆ ಆಸೆ ಪಟ್ಟು ಮೈಕಲ್ ರಾಜ್ ಅನ್ನೋ ಲ್ಯಾಂಡ್ ಮಾಫಿಯಾ ಡಾನ್ಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಆಸ್ತಿನ ದಾರಿ ಎತ್ಕೊಡೋದಕ್ಕೋಸ್ಕರ ಇಂಥ ಒಳ್ಳೆ ಪ್ಲಾನ್ ಮೂಲೆಗೆ ಬಿಸಾಕಿ 500 ಮೀಟರ್ ಅಲ್ಲಿ ಮುಗಿಯೋ ರೋಡ್ ನ 5 ಕಿಲೋಮೀಟರ್ ಸುತ್ಕೊಂಡು ಬರೋ ಹಾಗೆ ಮಾಡಿದಿರಲ್ಲ, ಇದರಿಂದ ಗೌರ್ಮೆಂಟ್ ಗೆ ಪಬ್ಲಿಕ್ ಗೆ ಎಷ್ಟೊಂದು ಲಾಸ್, ಇದರಿಂದ ಎಷ್ಟು ಬಡ ಜನರ ಮನೆ ಹೋಯ್ತು, ಮಾರ್ಕೆಟ್, ಸ್ಕೂಲ್, ಸರ್ಕಾರಿ ಆಸ್ಪತ್ರೆ ಎಲ್ಲ ನಾಶ ಆಯ್ತು. ಇದಕ್ಕೆಲ್ಲ ಕಾರಣ ನೀವೇ. ಈ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರೋವರೆಗೂ ಯು ಆರ್ ಅಂಡರ್ ಸಸ್ಪೆನ್ಷನ್. ಪ್ಲೀಸ್ ಮೇಡಮ್, ಗೆಟ್ ಔಟ್. ವೆಂಕಟಾಚಲ ಚೀಫ್ ಇಂಜಿನಿಯರ್ಗೆ ನೋಟಿಸ್ ಕಳಿಸಿ. ಎಸ್ ಮೇಡಮ್. ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ ನ ಕ್ಯಾನ್ಸಲ್ ಮಾಡಿ. ಆಯ್ತು ಮೇಡಮ್. ಹಾಗೆ ಮೈಕಲ್ ರಾಜ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಕಂಪನೀಸ್ ಗೆ ಡೆಮಾಲಿಷನ್ ನೋಟಿಸ್ ಕಳಿಸಿ. ಅದೇ 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 ನಿಲ್ಸಪ್ಪ. ಏನಪ್ಪ ಅಂತ ಅರ್ಜೆಂಟ್ ಫೋನ್ ಮಾಡ್ದಲ್ಲ ಏನೋ? ಯಾರೋ ಊರ್ನ ಕೊಳ್ಳೆ ಹೊಡೆದಂಗೆ ಫೋನ್ ಅಲ್ಲಿ ಎಗರಾಡ್ಬಿಟ್ಟೆ. ಇವನು ನಮ್ ಬಿ ಡಿ ಎಂಜಿನಿಯರ್ ಅಲ್ವಾ? ಅಲ್ಲಪ್ಪ, ನಮಗೋಸ್ಕರ ಫ್ಲೈ ಓವರ್ ಪ್ಲಾನ್ ನೇ ಉಲ್ಟಾ ಮಾಡಿದ ಪುಣ್ಯಾತ್ಮ. ಇವನ್ಯಾಕಪ್ಪ ಫ್ಲೈ ಮಾಡಿಸ್ಬಿಟ್ಟೆ? ಎಷ್ಟ್ ಬೇಕಾದ್ರೂ ತಪ್ಪು ಮಾಡು, ಸಾಕ್ಷಿನ ಮಾತ್ರ ಉಳಿಸ್ಬೇಡ ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ದ. ಆದ್ರೆ ಖತರ್ನಾಕ್ ನನ್ ಮಗ ಅವತ್ತು ಫೈಲ್ ಅಲ್ಲಿ ಸಾಕ್ಷಿ ಬಿಟ್ಟ. ಎಂಕ್ವೈರಿಲಿ ನಮಗೆ ಫಿಟ್ಟಿಂಗ್ ಇಟ್ಟ. ಅಂದ್ರೆ ನೀವು ಒಬ್ಬ ಫ್ಯೂಚರ್ ಮಿನಿಸ್ಟರ್, ಅವರೊಬ್ಬ ಕ್ರಿಮಿನಲ್ ಲಾಯರ್, ಅವರು ಗ್ರೇಟ್ ಫೈನಾನ್ಸರ್. ನಿಮ್ಗೆ ಕೋರ್ಟ್, ಫೈನಾನ್ಸ್, ಪಾಲಿಟಿಕ್ಸ್ ಗೆ ಟೈಮ್ ಸಾಕಾಗಲ್ಲ. ಇನ್ನ ಪಾರ್ಟ್ನರ್ಶಿಪ್ ವಿಷಯ ಕೇಳಕ್ಕೆ ಎಲ್ ಸಾಲುತ್ತೆ ಟೈಮ್? ಹೊಸ್ದಾಗ ಬಂದಿರೋ ಆ ಕಾರ್ಪೊರೇಷನ್ ಕಮಿಷನರ್ ಹಳೆದನ್ನೆಲ್ಲ ಕೆದಕಿ ನಮ್ಮ 50 ಕೋಟಿ ಬೆಲೆ ಬಾಳೋ ಅಪಾರ್ಟ್ಮೆಂಟ್ಸ್ ಗೆ ಬುಲ್ಡೋಸರ್ ಬಿಡ್ತೀನಿ ಅಂತ ನೋಟಿಸ್ ಕಳಿಸಿದಾಳೆ. ಅವಳ ಡೆಸಿಗ್ನೇಷನ್ ಕಾರ್ಪೊರೇಷನ್, ನನ್ನ ಡೆಸ್ಟಿನೇಷನ್ ಆಪರೇಷನ್. ಪಾಪ, ಮಳೆಲೆ ನೆನ್ಕೊಂಡ್ ಬಂದ್ರು ಅನ್ಸುತ್ತೆ. ಬೇಗ ಬರಕೇನಾಗಿತ್ತು ಇವ್ರಿಗೆ? ಹಾ ಬಂದೆ. ಅಯ್ಯಯ್ಯೋ, ಕಮಿಷನರು ಅಂದ್ರೆ ಕಣ್ಣು ಕನ್ನಡಕ, ತಲೆ ಮೇಲೆ ಬಿಳಿ ಕೂದಲು, ಮೈ ಮೇಲೆ ಕಾಟನ್ ಸ್ಯಾರಿ, ಟೋಟಲ್ ಆಗಿ ಬಂಗಾಳಿ ಆಂಟಿ ತರ ಇರ್ಬೋದು ಅನ್ಕೊಂಡಿದ್ದೆ. ಆದ್ರೆ ಇನ್ನು ಎಂಗೇಜ್. ಶಟ್ ಅಪ್. ವಿತೌಟ್ ಮೈ ಪರ್ಮಿಷನ್ ನನ್ನ ಆಫೀಸ್ ಬರಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಅಂತದ್ರಲ್ಲಿ ನನ್ ಮನೆಗೆ ಬಂದು ನನ್ ಬಗ್ಗೆನೆ ಕಾಮೆಂಟ್ ಮಾಡ್ತೀಯ? ಯಾರು ನೀನು? ಆದಿ ಸನ್ ಆಫ್ ಮೈಕಲ್ ರಾಜ್,
ರಾಜಾಜಿನಗರ ಸರ್ಕಲ್ ನಲ್ಲಿರೋ ನಮ್ಮ ಬಿಲ್ಡಿಂಗ್ ನ ಡೆಮಾಲಿಶ್ ಮಾಡ್ತೀವಿ ಅಂತ ನೋಟಿಸ್ ಕಳಿಸಿದ್ರಲ್ಲ ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಎನ್ಕ್ವೈರಿ ಮಾಡಬೇಕು ಅಂದ್ರೆ ಆಫೀಸ್ ಇದೆ, 10:30 to 4:30 ಟೈಮಿಂಗ್ಸ್ ಇದೆ, ಅಲ್ಲೇ ಹೋಗಿ ವಿಚಾರಿಸು. ಟೈಮಿಂಗ್ಸ್ ಎಲ್ಲ ಸರ್ಕಾರಿ ಸಂಬಳ ತಿನ್ನೋ ನಿನ್ನಂತ ಆಫೀಸರ್ಗೆ, ಆದ್ರೆ ಯಾದಿಗೆ ನೋ ಟೈಮಿಂಗ್ಸ್. ಐಎಎಸ್ ಆಗ್ಲಿ ಐಪಿಎಸ್ ಆಗ್ಲಿ ಚೀಫ್ ಮಿನಿಸ್ಟರ್ ಆಗ್ಲಿ ಎಲ್ಲ ಡೀಲಿಂಗ್ಸ್ ಮನೆಯಲ್ಲೇ. ಏನಂದೆ, ಒಬ್ಬ ಕಮಿಷನರ್ ಮನೆಗೆ ಬಂದು ಡೀಲಿಂಗ್ಸ್ ಬಗ್ಗೆ ಮಾತಾಡ್ತೀಯಾ? ಇದ್ರ ಪರಿಣಾಮ ಗೊತ್ತಿಲ್ಲ ನಿಂಗೆ? ಪರಿಣಾಮ ಎಲ್ಲ ಈ ಆದಿಗೆ ಮುಖ್ಯ ಅಲ್ಲ, ಪರಿಹಾರ ಮಾತ್ರ ಮುಖ್ಯ. ನೇರವಾ ವಿಷಯಕ್ಕೆ ಬರ್ತೀನಿ. ನನ್ನ ಬಿಲ್ಡಿಂಗ್ ತಂಟೆಗೆ ಬರದೇ ಇರೋದಕ್ಕೆ ನಿನಗೆ ಎಷ್ಟು ಹಣ ಬೇಕು, ಎಲ್ಲಿ ಮನೆ ಬೇಕು, ಎಲ್ಲಿ ಸೈಟ್ ಬೇಕು, ಅದನ್ನ ನಾನು ಕೊಡ್ತೀನಿ. ಕಮ್ ಆನ್ ಟೆಲ್ ಮೀ. ಆದ್ರೆ ಈ ಆದಿನ ದೋಸ್ತ್ ಮಾಡ್ಕೊಂಡ್ರೆ ಮಸ್ತ್ ಆಗಿರ್ತೀಯ, ದುಶ್ಮನ್ ಮಾಡ್ಕೊಂಡ್ರೆ ಉಡಿ ಸಾಕ್ಬಿಡ್ತೀಯ. ದೋಸ್ತ ದುಶ್ಮನ್ ನಿನ್ನಂತ ರೌಡಿಗಳ ದೋಸ್ತಿ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋದಕ್ಕಲ್ವೋ ಹಗಲು ರಾತ್ರಿ ಕಷ್ಟಪಟ್ಟು ನಾನು ಐಎಸ್ ಓದಿದ್ದು. ನಿಮ್ಮಂತವ್ರನ್ನ ಮಟ್ಟ ಹಾಕ್ಬೇಕು ಅಂತಾನೆ ಕಣೋ ನಾನು ಈ ಕೆಲ್ಸಕ್ಕೆ ಬಂದಿರೋದು. ಇವ್ರು ಯಾರು? ಅಡ್ಜಸ್ಟ್ಮೆಂಟ್ ಅರ್ಥ ಆಯ್ತು. ಕಡೆದಾಗ ಕೇಳ್ತಾ ಇದ್ದೀನಿ, ಡೆಮಾಲಿಶ್ ಆರ್ಡರ್ ನ ಕ್ಯಾನ್ಸಲ್ ಮಾಡಿ ಇಲ್ಲೇ ಸೈನ್ ಮಾಡು, ಇಲ್ಲ ಅಂದ್ರೆ ನಿನ್ನ ನಿನಗಿಷ್ಟ ಪೊಗ್ರ ಬಿಟ್ಬಿಡಕಣ್ಣು ಮಾತು ಕೇಳು. ನನಗೆ ಚಪ್ಪಲಿ ಹೊಡಿತೀಯ? ನಮ್ಮ ಮಗಳು ಯಾರಲ್ಲ ಎಲ್ಲರೂ ಸಾಯಿಸ್ಬಿಟ್ಟಲ್ಲ, ಉಸಿರು ಬಿಟ್ರೆ ನಿನ್ನ ಉಡಿಸ್ ಮಾಡ್ಬಿಡ್ತೀನಿ. ಮಾರ್ಗೆಟ್ ಕಮಿಷನರ್ ಏನಾಯ್ತು? ಬೈಕಲ್ ರಾಜ್ ಮಗ ಆದೀನು ಒಂದ್ ಜೊತೆ ಯಾರೋ ಮೂರ್ ಜನ ಮಾರ್ಗೆಟ್ ನ ರೇಪ್ ಮಾಡಕ್ ಟ್ರೈ ಮಾಡಿದ್ರು ಸರ್. ಸರ್ ನಾನು ನನ್ನ ಫ್ರೆಂಡು ತೊಡೆಯಕ್ ಹೋಗಿದ್ಕೆ ನನ್ನ ಫ್ರೆಂಡ್ ಸಾಯಿಸ್ಬಿಟ್ರು ಸರ್. ಮಾರ್ಗೆಟ್ ಸರ್ ಸರ್ ಹಾಸ್ಪಿಟಲ್ ಕರ್ಕೊಂಡು ಹೋದ ದಾರಿಯಲ್ಲಿ ಒಂದು ಆಟೋನು ಸಿಗ್ಲಿಲ್ಲ ಸರ್. ಸರ್ ಹೇಗಾದ್ರೆ ಮಾಡಿ ಕಾಪಾಡಿ ಸರ್, ಸರ್ ನಿಮ್ ಕೈ ಮುಗಿದ್ದೀನಿ ಸರ್. ಸರ್ ಆಂಬುಲೆನ್ಸ್ ಫೋನ್ ಮಾಡಿ ಸರ್. ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್ ಮಾರ್ಗೆಟ್ ಮಾರ್ಗೆಟ್ ಸರ್. ಆಂಬು
ಪೊಲೀಸ್ ಫೋನ್ ಮಾಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಮುಚ್ಕೊಂಡು ನಿಂತ್ಕೊಳ್ಳು. ಯಾವಾಗ ಯಾರಿಗೂ ಫೋನ್ ಮಾಡ್ಬೇಕು ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ಇದು ಸ್ಟೇಷನ್ ಕಣ, ಮೊದ್ಲು ಕಂಪ್ಲೇಂಟ್, ಆಮೇಲೆ ಟ್ರೀಟ್ಮೆಂಟ್. ಸರ್ ಸರ್ ಸರ್, ಒಬ್ಬ ಐಎಸ್ ಆಫೀಸರ್ ಸಾವು ಬದುಕಿ ನಡುವೆ ಹೋರಾಡ್ತಿದ್ದಾರೆ ಸರ್. ನೀವೇ ಸರ್ ಕಂಪ್ಲೇಂಟ್ ಬಗ್ಗೆ ಮಾತಾಡ್ತಿದ್ರಲ್ಲ ಸರ್, ನಿಮ್ಗೆ ಏನ್ಬೇಕು ನಾನ್ ಬರ್ಕೊಡ್ತೀನಿ ಸರ್. ಸರ್ ಸರ್, ಹೇಗಾದ್ರೂ ಮಾಡಿ ಆಸ್ಪತ್ರೆ ಸೇರಿಸಿ ಸರ್, ಪ್ಲೀಸ್ ಸರ್. ಹೌದು ಸರ್, ಹೌದು. ಈ ಸ್ಟೇಷನ್ ಇನ್ಸ್ಪೆಕ್ಟರ್ ನೀನು ನಾನು ಸರ್. ಮಾರ್ಗೆಟ್ ಮಾರ್ಗೆಟ್ ಮಾರ್ಗೆಟ್, ನಿನ್ಗೇನಾಗಲ್ಲ ಮಾರ್ಗೆಟ್. ಗುಂಪಿನ್ ಮುಗಿದು ಹೋಗಿದೆ, ಅದ್ರ ಬಗ್ಗೆ ಗಮನ ಇಲ್ಲ. ಫೋನ್ ಹೋಗ್ ಗುಂಪಿನ್ ತಗೊಂಬೋಗ್. ಸರ್ ನಾನಾ? ನೀನೇ. ಸರ್ ಪಕ್ಕದಲ್ಲಿ ಎಲ್ಲೂ ಅಂಗಡಿಗಳಿಲ್ಲ ಸರ್. ಗೊತ್ತು, ದೂರ ಆದ್ರೂ ಪರವಾಗಿಲ್ಲ, ಹೋಗಿ ತಗೊಂಡು ಬಾ. ಹೋಗೋ ಸರ್. ತಾವ್ ಕೂತ್ಕೊಳ್ಳಿ, ಏನ್ ನಡೀತು ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಕಮನ್ ಸರ್, ನಿಕ್ಕಾಲ್ ಹಿಡ್ಕೊತೀರಿ ಸರ್. ಆಂಬ್ಯುಲೆನ್ಸ್ ಫೋನ್ ಮಾಡಿ ಸರ್. ಸರ್ ಇಲ್ಲ, ನಾವೇ ಹೋಗೋಣ ಬನ್ನಿ ಸರ್. ಸರ್ ಸರ್, ಹೇಗಾದ್ರೂ ಮಾಡ್ಕೊಂಡ್ಬಿಡಿ ಸರ್, ಪ್ಲೀಸ್. ಕಾಚಿಡ ನಮ್ಮ ಮಗನೇ, ಇಂಥ ಸಿನ್ಸಿಯರ್ ಆಫೀಸರ್ನ ನೀನೇ ರೇಪ್ ಮಾಡಿ ಮರ್ಡರ್ ಮಾಡಿ ಈಗ ಬೇರೆ ಯಾರೋ ಮಾಡಿದ್ರು ಅಂತ ನಾಡ್ತಾರು ಸರ್. ತಂಗಿ ತರ ಸರ್. ತಂಗಿನ ಎಲ್ರು ಹಿಂಗೆ ಕಣ್ಣು ಹೇಳೋದು ತಂಗಿಯ. ಬೀರ್ ಕೊಡಿ ಸರ್, ಬೀರ್ ಕೊಡಿ ಸರ್, ಪ್ಲೀಸ್ ಸರ್. ಅನ್ಯಾಯ ಒಬ್ಬರು ಸಿನ್ಸಿಯರ್ ಆಫೀಸರ್ ನಾ ಕೊಂದ್ಬಿಟ್ಟಿಯಲ್ಲ, ನೀನು ಆರಕ್ಷಕ ಅಲ್ಲ, ರಾಕ್ಷಸ. ಲುಚ್ಚ ನನ್ನ ಮಗನೇ, ರೇಪ್ ಮಾಡಿ ಮರ್ಡರ್ ಮಾಡಿದ್ದು ಅಲ್ಲದೆ ಸ್ಟೇಷನ್ಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀಯ? ಆಯ್ ಹಗ್ಗ ಹಾಕ್ರೋ ಇವನಿಗೆ. ಒಬ್ರು ದಕ್ಷ ಐಎಸ್ ಆಫೀಸರ್ನ ರೇಪ್ ಮಾಡಿ ಮರ್ಡರ್ ಮಾಡೋರಂದ್ರೆ ಏನರ್ಥ? ಒಂದು ಸೆಕ್ಯೂರಿಟಿ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ನಿಮ್ಗೆ ಇರ್ಲಿಲ್ವಾ ಅಂತ ಹೋಮ್ ಮಿನಿಸ್ಟರ್ ನನ್ನ ಕಾಕೆ ಸುಗಿತಾ ಇದ್ದಾರೆ. ತಾವೇನು ಆತಂಕ ಪಟ್ಕೋಬೇಡಿ ಸರ್, ಅಪರಾಧಿ ನನ್ನ ಕಸ್ಟಡಿಲೇ ಇದ್ದಾನೆ. ಎರಡು ದಿನ ಟೈಮ್ ಕೊಡಿ, ಸತ್ಯ ಏನು ಅಂತ ನಾನ್ ಪ್ರೂವ್ ಮಾಡ್ತೀನಿ. ಹಲೋ, ಕಮಿಷನರ್ ಅಜಯ್ ಕುಮಾರ್ ಅವರ? ಹಾ, ಕಾರ್ಪೊರೇಷನ್ ಕಮಿಷನರ್ ಅನ್ನ ರೇಪ್ ಮಾಡಿ ಮರ್ಡರ್ ಮಾಡಿರೋದು ನಿಖಿಲ್ ಅಲ್ಲ ಸರ್, ಬೈಕಲ್ ರಾಜ್ ಮಗ ಆದಿ. ಇದರಿಂದ ದೊಡ್ಡ ಲ್ಯಾಂಡ್ ಮಾಫಿಯಾ ಕೈವಾಡ ಇದೆ ಸರ್. ಇನ್ಸ್ಪೆಕ್ಟರ್ ಬಚ್ಚೇಗೌಡ ಆ ದಿನ ಬಚ ಮಾಡೋದಕ್ಕೋಸ್ಕರ ನಿರಪರಾಧಿ ನಿಖಿಲ್ ನ ಫಿಟ್ ಮಾಡ್ತಾ ಇದ್ದೇನೆ ಸರ್. ಈ ಕೇಸ್ ನ ಯಾರಾದ ಸಿನ್ಸಿಯರ್ ಆಫೀಸರ್ ಒಪ್ಪಿಸಿ ಸರ್, ಪ್ಲೀಸ್ ಸರ್. ನೀವ್ ಯಾರು ಮಾತಾಡ್ತಾ ಇರೋದು? ಸಮಾಜ ಸೇವಕ. ಹಲೋ ಹಲೋ, ಅಪರಾಧಿಗಳಿಗೆ ನಡುಕ. ಏ, ತಿರುಪತಿ ಅನ್ನೋ ಪೊಲೀಸ್ ಆಫೀಸರ್ ಇಲ್ಲಿ ಬರ್ತಾನ ಅನ್ಕೊಂಡ್ರು, ಹುಷಾರಿಗೆ ಬಂತಪ್ಪ. ತಿರುಪತಿ ತಿರುಪತಿ ತಿರುಪತಿ, ಜಗತ್ಗೆಲ್ಲ ಒಂದೇ ತಿರುಪತಿ, ಅದು ತಿಮ್ಮಪ್ಪನ ತಿರುಪತಿ. ಆ ತಿರುಪತಿ ಎಲ್ರಿಗೂ ಸೇಫ್ ಗಾರ್ಡ್, ಈ ತಿರುಪತಿ ಕ್ರಿಮಿನಲ್ಸ್ ಗೆಲ್ಲ ಡೆತ್ ಗಾರ್ಡ್. ಏನಯ್ಯ ಏನ್ ಹೆದರ್ಸ್ತೇನಯ್ಯ? ಅವನೇನು ಬ್ರಹ್ಮನ ಇಲ್ಲ ವಿಷ್ಣುನೋ ಇಲ್ಲ ಮಹೇಶ್ವರನೋ, ಎಲ್ರನೋ ಗಡಗಡ ಅಂತ ಅಳ್ಳಾಡ್ಸೋದಿಕ್ಕೆ. ಅವರೆಲ್ಲರ ಮಿಕ್ಸ್ಚರ್ ಅಷ್ಟೇ ಟೆರರ್, ಅಷ್ಟೇ ಡೇಂಜರ್. ನಿಲ್ಬಾರ್ದು, ನನ್ನ ಟಿಕೆಟ್ ಕೊಡಬಾರ್ದು ಅಂತ ಎಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಹೋಯ್ದವನಲ್ಲ. ಈ
ಸರ್ಕಲ್ ಇನ್ಸ್ಪೆಕ್ಟರ್ ಇವ್ನ ಬ್ಯಾಂಕ್ನಾಗ ಹೊಡಿಬೇಕಾ ಬೇಡವಾ ನೀವೇ ಹೇಳಿ. ನಮ್ಮೂರ್ನಾಗ ನಾನ್ ಎಲೆಕ್ಷನ್ ನಿಂದ್ರೆ ಬೇಡ ಅನ್ನ ಕೌನ್ ಯಾರ್ದೆ ಹೇಳ್ರಿ ಅಣ್ಣಾರ ತಿರುಪ್ತಿ ಬಂದನ್ರಿ. ಏಯ್ ಮಗನ ಬಾರ್ಲೆ ಬಾ, ನೀನು ಎಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಹೋಗಿದ್ರೆ ನಾನ್ ಗಡ್ ಗಡ್ ಗಾಬರಿ ಆಗಿ ಗಡಿಪಾರ ಆಗ್ತೀನಿ ಅಂತ ಬಗ್ದೇನ? ನಾನ್ ಎಲೆಕ್ಷನ್ ನಿಂದಿರ್ಲಿಕ್ಕೆ ಬೇಡ ಅನ್ನಕ್ ನೀನ್ ಯಾರ್ಲೆ? ಕಾಕಿ ಹಾಕಿದ್ರೆ ಹುಚ್ಚ, ಕಾದಿ ಹಾಕ್ದವ್ರಿಗೆ ಕಿಚ್ಚ, ಲುಚ್ಚಾಗಳಿಗೆ ಬಚ್ಚಾಗಳಿಗೆ ಮಚ್ಚಾಗಳಿಗೆ ಪತಿ ಭೂಪತಿ, ಕರ್ನಾಟಕ ಪೊಲೀಸ್ನ ಛತ್ರಪತಿ ತಿರುಪತಿ ತಿರುಪತಿ ತಿರುಪತಿ. ಮಗನ ನೀನು ಲಾಠಿ ಎತ್ತೋದಕ್ಕೂ ಮ್ಯಾಲ್ನವ್ರ ಪರ್ಮಿಷನ್ ಬೇಕಲಾ, ಆದ್ರೂ ನಾನ್ ಲಾಂಗ್ ಎತ್ತೋದಿಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಲಾಠಿ ಎತ್ತದಕ್ ಮಾತ್ರ ನನಗೂ ಪರ್ಮಿಷನ್ ಬೇಕು, ಲಾಂಗ್ ಎತ್ತದಕ್ಕಲ್ಲ. ಪೊಲೀಸ್ ಕೈಯಾಗ ಲಾಂಗ್? ಏ ಡಿಪಾರ್ಟ್ಮೆಂಟ್ ಮಾತ್ರ ಕಣೋ ನಾನು ಪೊಲೀಸ್. ನಿನ್ನಂತವನಿಗೆ ಯಮ, ನೀನು ರೌಡಿ ಆದ್ರೆ ನಾನು ಕಾಕಿ ಹಾಕಿರೋ ಮಾಸ್ ಪೊಲೀಸ್. ನೀನು ಲಾಂಗ್ ಎತ್ತಿದ್ರೆ ಕೇಸು, ನಾನ್ ಎತ್ತಿದ್ರೆ ನ್ಯೂಸ್. ಟೆಂಟ್ ಎತ್ತಿದ್ಯೋ ಇಲ್ಲ ನಿನ್ನ ಎತ್ಬಿಡ್ಲು. ನೀನ ನಾನ ಡಿಸೈಡ್ ಆಗ್ಬಿಡ್ಲಿ, ಎತ್ತಿರ್ಲ ಇವನ್ನ. Hey!
ಅದೆ ಕಾನೂನು ಅದೆ ಅಂತ ನನ್ನ ಹೊಡಿತಿ ಒಳಗಾಗ್ತಿ ಉಳ್ದದ್ ಏನ್ಲ ಮಾಡ್ಕತ್ತಿ ಏನ್ಲ ಮಾಡ್ತಿ ನನ್ನ ಹೊಡಿತಿ ಕೆಲಸ ಆಗಲ್ಲ ನ್ಯೂಸ್ ರೀಲೇ ಹೀಗೆ ಇನ್ ಮೇನ್ ಸಿನಿಮಾ ಹೇಗಿರ್ಬೋದು ಅಂತ ನೀವುಗಳೇ ಯೋಚನೆ ಮಾಡಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಅವನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾಗೆ ಇಷ್ಟು ಈಗ ಅವನು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ತಿರುಪತಿ ಭಾರತಿ ಹಾಗಿದೆಯಮ್ಮ ಎಷ್ಟು ವರ್ಷಗಳಾಗೋಯ್ತಣ್ಣ ನಿಮ್ಮನ್ನು ನೋಡಿ ಬರೀ ಫೋನಲ್ಲಿ ಮಾತಾಡೋದೇ ಆಗೋಯ್ತು ನಾನು ಮಾತ್ರ ಇನ್ನು ಬೆಳಗಾದ್ರೆ ಪೇಪರ್ನಲ್ಲಿ ಟಿವಿನಲ್ಲಿ ನಿನ್ನ ಮಗನ ಸಾಸನ ನೋಡ್ತಾನೇ ಇರ್ತೀನಿ ಎಲ್ಲ ನೀವು ಕೊಟ್ಟ ಭಿಕ್ಷೆ ಅಲ್ಲಮ್ಮ ನಿನ್ನ ಹೋರಾಟ ಬದುಕಿನಲ್ಲಿ ಬಿರುಗಾಳಿಯಾಗಿ ಬಂದ ಕಷ್ಟನ ಧೈರ್ಯವಾಗಿ ಎದುರಿಸಿ ನಿಂತು ಒಂಟಿಯಾಗಿ ಹೋರಾಡಿ ಹಗಲು ರಾತ್ರಿ ದುಡಿದು ಈ ನಿನ್ನ ಮಗನ ದೊಡ್ಡ ಅಧಿಕಾರಿಯಾಗಿ ಮಾಡಿದ್ಯಲ್ಲ ಯು ಆರ್ ದ ಗ್ರೇಟ್ ಹ್ಯಾಟ್ಸ್ ಆಫ್ ಟು ಯು ಈ ಕೇಸಿನ ಮುಚ್ಚಾಕ್ಬೇಕು ಅಂತ ಹೈಯರ್ ಲೆವೆಲ್ ನಿಂದ ಪ್ರೆಷರ್ ಬರ್ತಾ ಇದೆ ಆದ್ರೆ ಮಾರ್ಗೆಟ್ ಅಂತ ಸಿನ್ಸಿಯರ್ ಕಮಿಷನರ್ ಆಫೀಸರ್ಗಾದ ಅನ್ಯಾಯ ಮುಚ್ಚಾಕೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅದಕ್ಕೆ ನೀನೇ ಬೇಕು ಅಂತ ಹಠ ಹಿಡಿದು ನಾನು ನಿನಗೆ ಕರೆಸಿದ್ದೀನಿ ಈ ಕೇಸಿನ ನೀನು ಗೆಲ್ಲಬೇಕು ಗೆಲ್ತೀಯ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ಸ್ ಫಾರ್ ಕಾನ್ಫಿಡೆನ್ಸ್ ಸರ್ ನಿಮ್ಮ ನಂಬಿಕೆ ಖಂಡಿತ ಉಳಿಸ್ಕೊತೀನಿ ಪ್ರಿಂಟಿಂಗ್ ಸೆಕ್ಷನ್ ಅಲ್ಲಿ ಇರ್ಬೇಕು ನೋಡಿ ಇಲ್ಲಿ ಕಾರ್ತಿಕ್ ಯಾರು ಅಲ್ಲಿರ್ಬೇಕು ನೋಡಿ ಏ ಮಿಸ್ಟರ್ ನೋಡಕೊಳ್ಳೆ ಜೆಂಟಲ್ಮನ್ ತರ ಇದ್ದೀರಾ ಸ್ವಲ್ಪ ಕಾಮನ್ ಸೆನ್ಸ್ ಬೇಡ್ವಾ ನಾನೇ ನಂದಿನಿ ಕಾರ್ಮೆಲ್ ಕಾಲೇಜ್ ಬ್ಯೂಟಿ ಕ್ವೀನ್ ಬ್ಯೂಟಿ ಫೇಸ್ ಕಂಡ್ರೆ ಸಾಕು ಪೇಪರ್ ನಲ್ಲಿ ಬರ್ದು ಹಾಳು ಮಾಡ್ಬಿಡ್ತೀರಾ ಏನ್ರಿ ಏನ್ರಿ ನನ್ನ ಬಗ್ಗೆ ಬರ್ದಿದ್ದೀರಾ ಕಾರ್ಪಲ್ ಬ್ಯೂಟಿ ಎಂಜಿ ರೋಡ್ ಅಲ್ಲಿ ಅರೆ ಬತ್ಲೆ ಕ್ಯಾಟ್ ವಾಕ್ ನಾನು ಕ್ಯಾಟ್ ವಾಕ್ ಆದ್ರೂ ಮಾಡ್ತೀನಿ ರ್ಯಾಟ್ ವಾಕ್ ಆದ್ರೂ ಮಾಡ್ತೀನಿ ಅದು ಕೇಳಕ್ ನೀವ್ ಯಾರಿ ಜರ್ನಲಿಸ್ಟ್ ಅಂದ್ರೆ ಹೇಗಿರ್ಬೇಕು ಕನ್ನಡಕ ಹಾಕೊಂಡು ಗಡ್ಡ ಬಿಟ್ಕೊಂಡು ಹೆಗಲ್ ಬ್ಯಾಗ್ ನೇತ್ ಹಾಕೊಂಡಿರ್ಬೇಕು ಎಲ್ಲಿ ಎಲ್ಲಿ ಅದೆಲ್ಲ ನೀವ್ ಮಾತ್ರ ಸ್ಮಾರ್ಟ್ ಆಗಿರ್ಬೇಕು ನಾವಿರ್ಬಾರ್ದ ನೀನ್ ಮ್ಯಾಡ್ ನಿಮ್ ಅಪ್ಪ ಮ್ಯಾಡ್ ನಿಮ್ ತಾತ ಮ್ಯಾಡ್ ನಾನ್ ಯಾರು ಗೊತ್ತಾ Stop it. No stop. I'm non-stop. Look. Sorry sir. ಪ್ರೈವೇಟ್ ತಾವ್ ಹೊಡಿ ಸರ್ ಇವಳು ಯಾವಾಗ್ಲೂ ಹೀಗೆ ಜಗಳ ಗಂಟಿ ಅಂದ್ರೆ ಜಗಳ ಗಂಟಿ ಮಹಾನ್ ತಂದೆ ತಾವ್ ಹೊಡಿ ಸರ್ ನಾನ್ ಜಗಳ ಗಂಟಿನಾ ನೀನ್ ಜಗಳ ಗಂಟ ನಿಮ್ ಅಪ್ಪ ಜಗಳ ಗಂಟ ನಿಮ್ ತಾತ ಜಗಳ ಗಂಟ ನಿಮ್ ಹೋಲ್ ಫ್ಯಾಮಿಲಿ ಜಗಳ ಗಂಟ ಸಾರಿ ಏನ್ರಿ ಏನ್ರಿ ಸಾರಿ
ಬಿಡೆ. ನೀನ್ ಸುಮ್ಮನೆ ಇರೆ. ಗೆಟ್ ಡೌನ್, ಗೆಟ್ ಡೌನ್. ಟೋಲ್ಡ್ ಯು ನೋ ದಟ್. ಇಲ್ಲೇನೆ ಕೆಳಗಡೆ. ಗೆಟ್ ಡೌನ್ ಐ ಸೆಡ್. ಬಾರಿ ಬಿಟ್ಟೆ. ನೌ ವಾಟ್? ನಾನು ಕೆಸರು ಎರ್ಚಿ ನೀನ್ ಮಾತ್ರ ಸಾಫ್ ಅಡ್ವರ್ಟೈಸ್ಮೆಂಟ್ ತರ ವೈಟ್ ಅಂಡ್ ವೈಟ್ ಹಾಕೊಂಡು ಹುಡುಗಿಯರ ಮುಂದೆ ಹೀರೋ ತರ ಪೋಸ್ ಕೊಡ್ತೀಯಾ? ನಿನ್ನ ಹೆಣ್ಣ ನೀನು? ಅಲ್ಲ, ಹಲಸಿನ ಹಣ್ಣು. ಹಲಸಿನ ಹಣ್ಣಲ್ಲ, ಹಲಸೋಗಿರೋ ಹಣ್ಣು. ಶಿಟ್, ಮೂವ್. ಇವನ್ ಯಾರೇ ಕಲ್ಬಂಡೆ? ನೀನ್ ಲುಕ್ ಕೊಟ್ರೇನೆ ಹುಡುಗರೆಲ್ಲ ಫ್ಲಾಟ್ ಆಗ್ಬಿಡ್ತಾರೆ. ಅಂಥದ್ರಲ್ಲಿ ನೀನ್ ಅಪ್ಕೊಂಡು ತಬ್ಬಾಡಿದ್ರು ಒಳ್ಳೆ ಬುದ್ಧನ್ ತರ ಹೋಗ್ತಿದ್ದಾನಲ್ಲ, ಅವನಿಗೇನು ಅನಿಸ್ತಾ ಇಲ್ವಾ? ಅವನಿಗೆ ಅನ್ಸದಿರ್ಲಿ, ನಿನ್ಗೇನು ಅನಿಸ್ತಾ ಇಲ್ವೇನೆ? ನನಗೇನು ಅನಿಸ್ಬೇಕಿತ್ತು? ಚಿರತೆ ತರ ಇರೋ ಅವನ್ ಕಣ್ಣು, ಸಿಂಹ ತರ ಇರೋ ಅವನ್ ಕಂಠ, ಉಕ್ಕಿನಂತ ಅವನ್ ಬಾಡಿ. ಅಂಥದ್ರಲ್ಲಿ ಅಪ್ಕೊಂಡು ಎದ್ವ ತದ್ವ ತಬ್ಬಾಡ್ದಿಯಲ್ಲ, ನೀನ್ ಬಾಡಿಲಿ ಇರೋ ಕೆಮಿಸ್ಟ್ರಿ ರಿಯಾಕ್ಟ್ ಆಗ.
ಆದರ್ಶ್ ಮಾರ್ಗರೇಟ್ ಕೊಲೆ ವಿಚಾರದಲ್ಲಿ ಪತ್ರಿಕೆಯಲ್ಲಿ ಕೊಟ್ಟಿದ್ದ ಹೇಳಿಕೆ ನೋಡಿದೆ ಅದಕ್ಕೆ ಮಾತಾಡ್ಸೋಣ ಅಂತ ಕರೆಸ್ತೆ ಕಮಿಷನರ್ ಮಾರ್ಗರೇಟ್ ಕೊಲೆ ಆದ ದಿವಸ ನೈಟ್ ಡ್ಯೂಟಿಲಿ ಪೊಲೀಸ್ ಸ್ಟೇಷನ್ ನಾನೇ ಇದ್ದೆ ಸರ್ ನನಗೆ ಗೊತ್ತಿರೋ ಪ್ರಕಾರ ಬಚ್ಚೇಗೌಡರು ಫೈಲ್ ಮಾಡಿರೋ ಕೇಸ್ಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಸರ್ ನಿಜಕ್ಕೂ ನಿಖಿಲ್ ನಿರಪರಾಧಿ ಸರ್ ಇದರಿಂದ ದೊಡ್ಡ ವರಸಂಚೆ ಇದೆ ಮಾರ್ಗರೇಟ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ಡಾಕ್ಟರ್ ಡಾಕ್ಟರ್ ವರ್ಮಾ ಸರ್ ಬ್ಯಾಂಡ್ ಗೆ ಹೊಸದಾಗಿ ಎಂಟ್ರಿ ಆಗಿದೆಯಾ ಅಂತಲ್ಲ ಏನ್ ಹೆಸರು ಹಾ ಲುಕ್ಸಾನಾ ಒಂದು ಫೋನ್ ಮಾಡಕ್ಕೆ ಏಯ್ ಮಾಡಕ್ಕೆ ಹೇಳ ಇಲ್ಲ ಸರ್ ಗುಡ್ ಮಾರ್ನಿಂಗ್ ಸರ್ ಸರ್ ವೆಲ್ಕಮ್ ಸರ್ ಸರ್ ನಿಮಗೆ ಬೆಂಗಳೂರಿಗೆ ಪೋಸ್ಟಿಂಗ್ ಆಗಿರೋ ಸುದ್ದಿ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಸರ್ ನಿಮ್ಮಂತ ಟೆರರ್ ಆಫೀಸರ್ ಇಂತ ಬೆಂಗಳೂರು ಸಿಟಿಗೆ ಬೇಕು ಸರ್ ನಿಜವಾಗ್ಲೂ ಸರ್ ಸರ್ ಏನ್ ತರ್ಸ್ಲಿ ಸರ್ ಕಾಫಿ ಟೀ ಆ ರಾ ಬಟನ್ ಹಾಕೊಳ್ಳಿ ಸಾರಿ ಸರ್ ನಿಖಿಲೇ ಸರ್ ಸೆಲ್ಲಲ್ಲಿ ನಾನು ಸರ್ ಮಾರ್ಗರೇಟ್ ಇನ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ತಗೊಂಬನ್ನಿ ಸರ್ ಮಾರ್ಗರೇಟ್ ಬಾಡಿನ ರಿಪೋಸ್ಟ್ ಮಾಡಂ ಗ್ಯಾರೇಜ್ ಮಾಡಿ ಸರ್ ಏನು ಹೇಳ್ತಾ ಇದ್ದೀರಾ ನೀವು ಶವ ಸಂಸ್ಕಾರಲ್ಲ ಆಗೋಗಿದೆ ಸರ್ ಮಿಸ್ಟರ್ ಬಚ್ಚೇಗೌಡ ಮಾರ್ಗರೇಟ್ ಇಸ್ ಅ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅವರ್ ಬಾಡಿನ ಬರಿ ಮಾಡ್ತಾರೆ ಹೊರತು ಶವ ಸಂಸ್ಕಾರ ಮಾಡೋದಿಲ್ಲ ಗಾಟ್ ಇಟ್ ಸರ್ ರಿಪೋರ್ಟ್ ಫೇಮಸ್ ಡಾಕ್ಟರ್ ವರ್ಮಾ ಅವರು ಕೊಟ್ಟಿರೋದು ಅದರಲ್ಲಿ ಏನು ಮೋಸ ಇಲ್ಲ ಸರ್ ಆದರ್ಶ್ ಗೋವಿಂದ್ ಎಸ್ ಸರ್ ಈ ಡಾಕ್ಟರ್ ನ ಒದ್ದೊಳಗಡೆ ಹಾಕಿ ಓಕೆ ಸರ್ ನಿಖಿಲ ಕಾರಜ್ ಓಕೆ ಸರ್ ಯು ಬಚ್ಚೇಗೌಡ ಸರ್ ವೇಟ್ ಫಾರ್ ದ ಸಸ್ಪೆನ್ಷನ್ ಆರ್ಡರ್ ಸರ್ ಸರ್ ನಂಗೇನು ಮಾಡಬೇಡಿ ಸರ್ 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 ನಂಗೆ ಹೊಡಿಬೇಡಿ ಸರ್ ನಾನು ಯಾವ ತಪ್ಪು ಮಾಡಿಲ್ಲ ಸರ್ ನಾನು ಮಾಡಿದ್ರೆ ತಪ್ಪು ನಾ ಒಪ್ಕೋತ ಚಿತ್ರಹಿಂಸೆ ಕೊಡಬೇಡಿ ಸರ್ ಸರ್ ಬೇಕಾದ್ರೆ ಒಂದೇ ಸಲ ಶೂಟ್ ಮಾಡಿ ನನ್ನ ಕುಂತ್ ಬಿಡಿ ಸರ್ 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 ಪ್ಲೀಸ್ ಸರ್ ನಿನ್ನ ಕೊಲ್ಲಬೇಕು ಅಂತ ಇದ್ರೆ ರಿಲೀಸ್ ಮಾಡಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬರ್ತಾ ಇದ್ದೆ ಐ ವಾಂಟ್ ದಿ ಟ್ರೂತ್ ಸತ್ಯ ಹೇಳು ಅದಿಗೆ ಹಂಗೆ ರೇಪ್ ಮಾಡಿ ಅವರಿಬ್ಬರನ್ನ ಕೊಂದಿದ್ದು ನಾನು ಎಲ್ಲಿ ಬೇಕಾದ್ರೂ ಬಂದು ಸಾಕ್ಷಿ ಹೇಳ್ತೀನಿ ಸರ್ ಆದಿ ಒಟ್ಟಿಗೆ ಬೇರೆ ಯಾರ್ಯಾರು ಇದ್ರು ಇನ್ನೂ ಮೂರು ಜನ ಇದ್ರು ಸರ್ ಆದ್ರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಆದಿ ಮಾತ್ರ ಚೆನ್ನಾಗಿ ಗೊತ್ತು ಸರ್ ಆದರ್ಶ್ ಏನ್ ಬಚ್ಚೇಗೌಡ ಕಳ್ಸದ್ನ ಏನ್ ವಿಷಯ ಇನ್ನೇನಿರುತ್ತೆ ಆ ವಸೂಲಿ ಕಳ್ಸಿರ್ತಾನೆ ಇಲ್ಲ ಆದಿನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ ಕಾಕಿ ಹಾಕಿರೋ ಕಲಬೆರಕೆ ನನ್ನ ಮಕ್ಕಳು ಈ ಮನೆ ಕಡೆ ಕದ್ರೋಡೋದಕ್ಕೂ ಉಚ್ಚರಿಕೊತಾರೆ ಅಂತದ್ರಲ್ಲಿ ವಿತೌಟ್ ಪರ್ಮಿಷನ್ ಎಂಟ್ರಿ ಆಗಿದ್ದು ಅಲ್ಲದೆ ಆ ದಿನ ಅರೆಸ್ಟ್ ಮಾಡ್ತೀನಿ ಅಂತೇನೋ ನನಗೇನೋ ಹೊಡೆದು ಬಿಟ್ರಿ ಅವ್ರಿಗೇನು ಹೇಳ್ತೀರ ಯಾವನ ಅವನು ತಿರುಪತಿ ತಿರುಪತಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅದೇಲಿ ಅರೆಸ್ಟ್ ಮಾಡೋದಿಕ್ಕೆ ಅವನೇನ್ ತಪ್ಪು ಮಾಡ್ದ ಅದವನಿಗೆ ಗೊತ್ತು ನನಗೆ ಗೊತ್ತು ಮಧ್ಯದಲ್ಲಿ ಕೇಳೋದಕ್ಕೆ ನೀವು ಅವರ ಅಪ್ಪನ ಬಿಸ್ನೆಸ್ ಪಾರ್ಟ್ನರ್ ಅದವರ ಅಪ್ಪನ ಹತ್ರ ಇಟ್ಕೊಳ್ಳಿ ನನ್ನ ಹತ್ರ ಇಟ್ಕೊಂಡ್ರೆ ನರಗಳನ್ನ ಕಟ್ ಮಾಡ್ಬಿಡ್ತೀನಿ ಅಂಡರ್ಸ್ಟ್ಯಾಂಡ್ ಅದೇ ಆ ಮನ್ಲಿಲ್ಲ ಹ
ಏನಾಯ್ತು? ಜಸ್ಟ್ ಒನ್ ಬುಲೆಟ್ ವೇಸ್ಟೆಡ್. ಮಾರ್ಗ್ರೆಟ್ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ, ನೀನಾಗೆ ಕೆಳಗ್ ಬರ್ತೀಯಲ್ಲ, ನಾನೇ ಮೇಲ್ ಬರ್ಲು. ನಿನ್ನ ಕಾಕಿ ಕದರ್ಗೆ ಎದ್ರಕೊಂಡು ಓಡೋಗೋದಕ್ಕೆ ನಾನು ಗುಳ್ಳು ಅಲ್ವೋ? ಉಸಿರು ಬಿಟ್ರ ಮಗನ ಕೊಂದಾಗ್ಬಿಡ್ತೀನಿ. ಆದರ್ಶ್! ಅಯ್ಯೋ ಆದಿ! ಆದರ್ಶ್ ಸರ್, ಇವ್ನ ಯಾವಕ್ಕೆ ಹೊಡೆದಿದ್ದು? ಏನ್ ಮಾಡ್ತಿದ್ಯಾ ನನ್ ವಿರೋಧ ಪಕ್ಷ? ಯೋಚನೆ ಮಾಡೋ, ನೀನು ನನ್ಗೆ ಹೊಡೆದ್ರೆ ಪೊಲೀಸರ್ ಕಟ್ಟಿಕ್ಕೆ. That is police. Hey, 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 ಆ ತಿರುಪ್ತಿ ತವಿಂದ ತಪ್ಪಿಸ್ಕೊ ಬರ್ಬೇಕು ಅಂದ್ರೆ ಅವನವನು ಹೋಟೆಲ್ ಮತ್ತೆ ಹುಟ್ಟು ಬರ್ಬೇಕು. ಬಾಂಬೆಯಿಂದ ಮೈಕಲ್ ರಾಜ್ ಬತ್ತವನಂತೆ, ಅವನಿಗೂ ಒಂದ್ ಮುಹೂರ್ತ ಮಡಗ್ಬಿಟ್ರೆ ಏರ್ಪೋರ್ಟ್ ಯಾವ ಎಲ್ಲ ನಮ್ದಯ್ಯ. ಆದ್ರೆ ಆ ಮೈಕಲ್ ಮಹಾನ್ ಖತರ್ನಾಕ್ ಅದನ್ನ, ಅವನಿಗೆ ಮುಹೂರ್ತ ಮಡಗೋರು ಯಾರು ಅಂತ? ಒಂಟೆ, ಒಂಟೆ ಕೃಷ್ಣ. ಏ ಲಾಯರೇ, ಮೈಕಲ್ ಡೀಲ್ ಆಗ್ಬೇಕು, ಏಟೆ ಖರ್ಚಾದ್ರೂ ಚಿಂತೆ ಇಲ್ಲ, ಒಂಟೆನ ಈಚೆ ಕರ್ಸು. ಲೋಕಿ ಮಂಜ ಬಿಟ್ಟ ನಾಗ ಉಚ್ಚ ಬೀರಲೇ, ನೀನ್ ನಳೆ ಎಂಟ್ರಿ ಕೊಟ್ಟಾ ಇದ್ದಾರೆ, ಬಂದ್ರ ಬನ್ನಿ. ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀನಾ? ಏ ಮಗ, ಹೆಂಗೋ ಇದ್ದೀಯ? ನೀನ್ ಇಲ್ದೇ ಇದ್ರೆ ಮಜಾನೇ ಇರಲ್ಲ ಮಾಮೋ. ಆಯ್ತು, ಅಣ್ಣನ್ ಬಂದು ಫೋನ್ ಹಾಕ್ಬಿಡು. ಹಲೋ, ಬಂದ್ಬಿಟ್ಟೆ ಗುರು, ಬಂದ್ಬಿಟ್ಟೆ. ಇನ್ ಹತ್ ನಿಮಿಷದಲ್ಲಿ ನೀನ್ ನಡ್ದಲ್ಲಿ ಇರ್ತೀನಿ. ಮಾಡ್ಕೊಳ್ಳ, ನೀನ್ ಹೇಳ್ದಂಗ್ ಕೇಳ್ತೀನಿ, ನೀ ಏನ್ ಕೇಳ್ತೀಯ ಅದನ್ನ ಮಾಡ್ಕೊಡ್ತೀನಿ. ನಮ್ಮ ಮೌನಣ್ಣ ಕಳ್ಳ, ಆ ಮೈಕಲ್ ಕಟ ಮಾಡ್ಬಿಡ್ಬೇಕು. ಯಾಕೋ ಭಂಡಾರಿ ಬೆವರ್ತಾ ಇದ್ಯಾ? ಇದು ಇದು ದಿಮಾಕು ಅಂದ್ರೆ ಮುಹೂರ್ತ ಮಡದಕ್ ಮುಂಚೆನೆ ಬಂದ್ ಫಿಟ್ ಆಗಿ ನನ್ಗೆ ಆವಾಗ ಫಿಟ್ ಆಗಿದ್ದು ನಾನಲ್ಲ ಭಂಡಾರಿ, ನೀನು. ತುಂಬಾ ದಿನದಿಂದ ಬೆಡ್ ನಲ್ಲಿ ಸೇರ್ಕೊಂಡಿರೋ ತಿಗಣೆ ತರ ಕಚ್ಚತಾ ಇದ್ದೆ, ಏನೊಂದ್ ಸ್ವಲ್ಪ ರಕ್ತ ಕುಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೆ. ಆದ್ರೆ ಈಗ ನನ್ನ ಮಗನ್ ಮೈ ಮೇಲೆ ಏರ್ಬಿಟ್ಟು ನಿನಗ್ ನೀನೇ ಫಿಟ್ ಆಗ್ಬಿಟ್ಟೆ. ಮೈಕಲ್, ಇದು ನನ್ನ ಅಡ್ಡ. ನಿನ್ನ ಅಡ್ಡ? ನನ್ನ ಅಡ್ಡ ಯಾಕಾಗ್ಬಾರ್ದು? ಕೇಳಿದ್ರಲ್ಲ, ಕೇಳಿದ್ರ ನನ್ನ ಅಡ್ಡ ಇವನ ಅಡ್ಡ ಅಂತೆ. ಇವನ್ಯಾರು ಗೊತ್ತಿಲ್ಲ ಲೋಕಿ, ಹತ್ತು ವರ್ಷದಿಂದ ನನ್ ತವನೇ ಅವನೇ. ಇವನು ಬಚ್ಚನು, ಇವನ್ ಕೈಗೆ ಮಚ್ ಕೊಟ್ಟಿದ್ದ ನಾನು. ಇವನು ಗಿಡ್ಡ ನಗಕಲ್ಲ, ನನ್ ಕಣ್ ಬಿಟ್ರೆ ಗನ್ನೆ ಮಡಗ್ಬಿಡ್ತಾನೆ. ಇವನು ನನ್ ದೋಸ್ತ್, ಜಿಗ್ರಿ ದೋಸ್ತ್, ನನ್ನ ಆಸ್ತಿ. ಏ ದೋಸ್ತಿ, ತೋರ್ಸೋ ನಿನ್ ಮಸ್ತಿ. ಏ ದೋಸ್ತಿ, ಎತ್ತ. ಏನ್ ಯೋಚನೆ ಮಾಡ್ತಾ ಇದೀಯಾ? ಎತ್ತ ಅವನ ದೋಸ್ತಿ, ಏನ್ ಮಾಡ್ತಿದ್ಯಾ? ಯಾಕಲ ನನ್ನಾಗೆ ಗುರಿ ಮುಡುತ್ತಾ ಇದೀಯಾ? ಮಜ್ಜನ್ ಲೋಕಿ, ಗಿಡ ಏನ್ಲ ಸ್ಕೀಮ್ ಇದು ದೋಸ್ತಿ? ನೀನು ಸ್ಕೀಮ್ ಇಟ್ಟ? ದಿನ ನಿನ್ ಕೂಳೆ ಕೇಳಿ 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 ನನ್ಗೂ ಬೋರ್ ಆಗೋಗ್ಬಿಟ್ಟೈತೆ. ನಿನಗೋಸ್ಕರ ಬಿಲ್ಡರ್ ಸುಬ್ಬಯ್ಯನ ನಾನ್ ಡೀಲ್ ಮಾಡಿದೆ, ಆರ್ ತಿಂಗಳು ಒಳಗಿದ್ದೆ. ಮಗ, ಒಂದೇ ಒಂದ್ ದಿನನಾದ್ರೂ ನಿನ್ನ ನೋಡಕ್ ಬಂದ್ಯಾ? ಮುಹೂರ್ತನ ಫಿಕ್ಸ್ ಮಾಡ್ತೀಯ, ಈ ಒಂಟೆನ ಆಚೆ ಕರೆಸ್ತೀಯ. ಬೇಡ ದೋಸ್ತ್, ಡೀಲ್ ಅಲ್ಲಿ ನೀ ಸೇಫ್ ಆಗ್ಬಿಡ್ತೀಯ, ನಾನ್ ಅಂಡರ್ ಆಗ್ಬಿಡ್ತೀನಿ. ಆದ್ರೆ ಮೈಕಲ್ ಹಂಗಲ್ಲ. ನೀನು ಬೇಲ್ ರೆಡಿ ಮಾಡೋದಕ್ಕಿಂತ ಮುಂಚೆ ನನ್ನ ಪರ್ಮನೆಂಟ್ ಆಗಿ ಹೊರಗಡೆ ಕರ್ಕೊಂಬಂದ್ಬಿಟ್ಟ. ಬೇಡ ಬೇಡ ದೋಸ್ತ್. ಏ ದೋಸ್ತ್, ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು.
I'm sorry, Vandari. Nin jigri dost kaindane. Ninna hodiste. Rajkiyadalli rowdyism alli yaru yaru dostalla. Doste dushmanu. Dushmane dostu. God bless you. Michael Raj, Maker, Kingmaker! Nan untre jana, nan nintre jatre, naradre meravanage, nan manth madre, sarkara barte, sarkara ulate. That is my power! Nan ilde iravaga, nan magan arrest madidira. After all, oba ACP, nan magan netakon bandidane. Yaravu! Yaravu! Tirupati! ನೀನೇನ್ ವೀರಪ್ಪನ್ನ ಈ ದಾಮಿನ ಬಿನ್ ಲಾಡನ್ನ ಅವರೇ ಸ್ಕ್ರಾಪ್ ಆದ್ಮೇಲೆ ನೀನ್ ಯಾರ ನನ್ನ ಏಕವಚನದಲ್ಲಿ ಮಾತಾಡಿಸ್ತೀಯ ಯಾರೋ ನೀನು ನಿನ್ ರೇಪಿಸ್ ಮಗನ ಅರೆಸ್ಟ್ ಮಾಡಿರೋ ತಿರುಪತಿ ತಿರುಪತಿ ನಾನು ಯಾರು ಅಂತ ಮೊದಲೇ ನಿನ್ ಗೊತ್ತಿದ್ರೆ ನನ್ನ ಮಗನ ಅರೆಸ್ಟ್ ಮಾಡೋ ತಪ್ಪು ನೀನ್ ಮಾಡ್ತಾ ಇರಲಿಲ್ಲ ಮಿಸ್ಟರ್ ಎಸಿಪಿ ನೀನು ಯಾವ ಕೋರ್ಟಲ್ಲಿ ಬೇಲ್ ಬೇಕು ಎಷ್ಟು ಕೋಟಿ ಸೆಕ್ಯೂರಿಟಿ ಬೇಕು ಹೇಳು ಅದನ್ನ ನಾವು ಅರೇಂಜ್ ಮಾಡ್ತೀವಿ ಮೊದಲು ಆ ದಿನ ರಿಲೀಸ್ ಮಾಡು ನಿನಗೆ ಕರಿಕೋಟ್ ಹಾಕೋ ಶೋಕಿ ಇದ್ರೆ ಶಿವಾಜಿ ನಗರಲ್ಲ ಗೋರಿಪಾಳ್ಯದಲ್ಲ ಫುಟ್ಪಾತ್ ಮೇಲೆ ಫೀರೆ ಮಾಡ್ತಾ ಇರ್ತಾರೆ ಅದನ್ನ ಹಾಕೊಂಡು ಶೋಕಿ ತೀರಿಸ್ಕೋ ಅದನ್ನ ಬಿಟ್ಕೊಂಡು ಸತ್ಯಕ್ಕೋಸ್ಕರ ಹೋರಾಡಕ್ ಹಾಕೋಳು ಈ ಕರಿಕೋಟಿಗೆ ಯಾಕೋ ಅವಮಾನ ಮಾಡ್ದಾಗ್ಯಾ ನಿನ್ನಂತ ಕ್ರಿಮಿನಲ್ ಆರ್ಟ್ಸ್ ಗಳಿಂದ ಇವತ್ತು ಸಮಾಜದಲ್ಲಿ ಕೊಲೆಗಡುಕರು ತಲೆ ಹಿಡುಕರು ಗುಂಡಗಳು ತುಂಬಿ ತುಳುಕ್ತಾ ಇದಾರೆ ಇಲ್ಲಿ ಲುಕ್ Today is Saturday, tomorrow is Sunday, day after tomorrow is Monday. We shall meet in the court. Yes, if you want to get dicker, I will get you. Hey, hold on! Oh, Tirupati. Get out! Tirupati, control yourself. No, sir! I cannot be in control. Nanna department bagi yavanana keval vaga matadidre, I can never be in control. Michael Raj, we shall meet in the court. Yes, Tirupati. We'll meet in court. Eknath, come on. Hold it, cancel! Michael Raj! Michael Raj, alias... ಧನ್ರಾಜ್ ನೀನ್ ಯಾರು ಎಲ್ಲಿದ್ದೆ ಹೇಗಿದ್ದೆ ಈಗ ಹೇಗಿದ್ಯ ಮುಂದೇನಾಗ್ತೀಯ ನೀನ್ ಇಡೀ ಹೊರಸ್ಕೋ ಈ ತಿರುಪತಿ ಕೈಲಿದೆ ಯಾವತ್ತಿ ನಿನ್ನ ಮುಖವಾಡ ಕಳಚಿ ಬೆತ್ತಲೆ ನಿಲ್ಲಿಸ್ತೀನೋ ಅವತ್ತಿ ತಿರುಪತಿ ಯಾರು ಅಂತ ಗೊತ್ತಾಗುತ್ತೆ ಗೊತ್ತಾಗಿದ್ದಿನ ಮೈಕಲ್ ರಾಜ್ ಅಲಿಯಾಸ್ ಧನ್ರಾಜ್ ನೀನ್ ಯಾರು ಎಲ್ಲಿದ್ದೆ ಹೇಗಿದ್ದೆ ಈಗ ಹೇಗಿದ್ಯ ಮುಂದೇನಾಗ್ತೀಯ ನೀನ್ ಇಡೀ ಹೊರಸ್ಕೋ ಈ ತಿರುಪತಿ ಕೈಲಿದೆ ಯಾವತ್ತಿ ನಿನ್ನ ಮುಖವಾಡ ಕಳಚಿ ಬೆತ್ತಲೆ ನಿಲ್ಲಿಸ್ತೀನೋ
ಅವತ್ತೆ ತಿರುಪತಿ ಯಾರು ಅಂತ ಗೊತ್ತಾಗುತ್ತೆ. ಗೊತ್ತಾಗಿದ್ದಿನ ನಮ್ಮ ಲಗ್ನದಲ್ಲಿ ಚುಕ್ತಾಗಿ ಹೋಗಿದ್ದಾನೆ ಅನ್ಕೊಂಡಿದ್ದ ಒಬ್ಬ ವ್ಯಕ್ತಿನ ಇವತ್ತು ಭೇಟಿ ಮಾಡಿದೆ. ಯಾರದು? ತನ್ರಾಜ್. ಯಾವ ದುಷ್ಟನಿಂದ ಈ ನಿನ್ನ ಮಗ 10 ವರ್ಷ ಜೈಲ್ ಕಂಬಿ ಎಣಿಸಬೇಕಾಗಿ ಬಂತು, ಅದೇ ದುಷ್ಟನ ಮಗ ಇವತ್ತು ನನ್ನ ಕೈಯಿಂದನೇ ಜೈಲ್ ಕಂಬಿ ಎಣಿಸ್ತಾ ಕೂತಿದ್ದಾನೆ. ಯಾವ ದುಷ್ಟ ಅವತ್ತು ನಮ್ಮ ಸಂಸಾರನ ಕಣ್ಣೀರಲ್ಲಿ ಕೈ ತೊಳೆ ಹಾಗೆ ಮಾಡಿದ್ನೋ, ಅದೇ ದುಷ್ಟನ ಸಂಸಾರ ಇವತ್ತು ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಇದೆಲ್ವ ನಮ್ಮ ವಿಧಿ ಅಂದ್ರೆ, ಇದೆಲ್ವ ಅದೃಷ್ಟ? ಅವತ್ತು ಅವನ ದುನಿಯಾ, ಇವತ್ತು ನಂದು. ಯಾವ ಸಾಮ್ರಾಜ್ಯ ಇವತ್ತು ಅವನು ಕಟ್ಟಿದ್ದಾನ ಅದನ್ನ ಸರ್ವನಾಶ ಮಾಡಿ ಅವನ ಮಗನ ಜೀವನ ಪರ್ಯಂತ ಜೈಲಲ್ಲಿ ಕೊಳೆ ಹಾಕಿ ಮಾಡ್ಲಿಲ್ಲ. ಇವನು ನಿನ್ ಮಗನೇ ಅಲ್ಲ, ಇದು ಸತ್ಯ. ನಮ್ಗೆ ಡ್ಯಾಶ್ ಹಾ ನೀನು ಸಾರಿ ಹೇ ನಾನು ಮಾತಾಡ್ತಾನೆ ಇದ್ದೀರಿ, ನೀನ್ ಹಾಗೆ ಹೋಗ್ತಾ ಇದೀಯಾ? ಸಾರಿ ಹೇಳಿದ್ನಲ್ಲ, ಸಾರಿ ಹೇಳ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಈ ಮನುಷ್ಯನಿಗೆ ತುಂಬಾ ದಿಮಾಕು. ಹಾಗೇನಿಲ್ವಲ್ಲ, ನಿಮ್ಗೆ ಹೇಗ್ ಗೊತ್ತು ಇವನ ಬಗ್ಗೆ? ನಿಮಗೇನ್ ಗೊತ್ತು ಅಂತ? ಇವನು ನನ್ನ ಮಗ. ಹಾ ನಿಮ್ ಮಗನಾ? ನೋಡು ನಾನ್ ನಂಬಲ್ಲ, ನೀವ್ ನೋಡಿದ್ರೆ ಎಷ್ಟು ಒಳ್ಳೆಯವ್ರ ತರ ಕಾಣ್ತಿರಲ್ಲ, ಆದ್ರೆ ಇವನು ಇವರು ಯಾಕಮ್ಮ ಅವನೇನ್ ಮಾಡ್ದ? ಒಂದಿನ ನನ್ ಜಾಗಿಂಗ್ ಮುಗಿಸ್ಕೊಂಡು ಸ್ಕೂಟಿ ಮನೆಗೆ ಹೋಗ್ತಿರ್ಬೇಕಾದ್ರೆ ನಿಮ್ ಮಗ ಅದೇ ರಸ್ತೆನಲ್ಲಿ ಜಾಗಿಂಗ್ ಮಾಡ್ತಾ ಇದ್ದ. ಏನೋ ಸಡನ್ ಆಗಿ ನನ್ ಸ್ಕೂಟಿ ಹಳ್ಳಕ್ ನುಗ್ಗಿ ನಿಮ್ ಮಗನ್ ಬಟ್ಟೆ ಮೇಲೆ ಸ್ವಲ್ಪ ಕೆಸರು ಬಿತ್ತು. ನಾನ್ ಸಾರಿ ಕೇಳೋಣ ಅಂತ ಸ್ಕೂಟಿ ನಿಲ್ಸಿದ್ರೆ ಅವ್ರು ಏನ್ ಮಾಡಿದ್ರು? ಏನ್ ಮಾಡ್ದ? ನಾನು ಬಟ್ಟೆ ಗಲೀಜ್ ಮಾಡಿದ್ಯಾ? ಹಾಗಾಗಿ ನಿನ್ ಬಟ್ಟೆ ಕೂಡ ಗಲೀಜ್ ಮಾಡ್ತೀನಿ. ಇಂದು ಕೆಸರ ಬಿಟ್ನ? ಕೆಸರು ಹಾಕಿದ್ರೆ ಪರವಾಗಿಲ್ಲಮ್ಮ, ನಾನ್ ವಾಶ್ ಮಾಡ್ಕೊಳ್ತಾ ಇದ್ದೆ. ಆದ್ರೆ ನನ್ನ ಕಟ್ಟಿ ತಪ್ಕೊಂಡು ತಪ್ಕೊಂಡು ಸರಸರ ಅಂತ ಮುದ್ದಾಡ್ಬಿಟ್ರು. 18 ತುಂಬಿ ಯೌವನದಿಂದ ತುಳುಕ್ತಾ ಇರೋ ಹುಡುಗಿ ಈ ತರ ನಡು ರಸ್ತೆಯಲ್ಲಿ ನಿಮ್ ಮಗ ತಪ್ಕೊಂಡು ಎದ್ವಾ ತದ್ವಾ ಮುದ್ದಾಡ್ತಾ ಇದ್ರೆ ನನ್ನ ಗತಿ ಏನಾಗ್ಬೇಡ, ನೀವೇ ಸ್ವಲ್ಪ ಯೋಚನೆ ಮಾಡಿ. ಅಯ್ಯೋ ಅವನು ಹಾಗ ಮಾಡೋನಲ್ವಲ್ಲ? ಹೌದೌದು, ಎಲ್ಲ ತಾಯಿಯಂದ್ರಿಗೂ ಅವ್ರ ಮಕ್ಕಳು ಶ್ರೀರಾಮಚಂದ್ರಾನೆ. ಆಯ್ತಮ್ಮ ನಾನ್ ವಿಚಾರಿಸ್ತೀನಿ. ಹಾ ವಿಚಾರಿಸಿ ವಿಚಾರಿಸಿ, ನಾನು ಒಂದ್ಸಲ ವಿಚಾರಿಸ್ತೀನಿ. 600 ಸರ್. ರೀ ಮಿಸ್ಟರ್, ನಿಮ್ ತಾಯಿ ಹತ್ರ ಎಲ್ಲ ಮಾತಾಡಿದೀನಿ, ಬಿ ಕೇರ್ಫುಲ್, ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ರೆಸ್ಪೆಕ್ಟ್ ಇರ್ಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರಿಪ್ಪ. ಮೇಡಮ್ ಅವ್ರು ಯಾರು ಅಂತ ಗೊತ್ತಿದ್ದು ಇಷ್ಟೊಂದು ಮಾತಾಡ್ತಿದ್ದೀರಾ ನೀವು? ಯಾರು? ತಿರುಪತಿ ಅಂತ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಏನ್ ಹುಚ್ಚ? ಹೌದು ನಿನ್ ಹುಚ್ಚು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಜನ ಕೇಳಿಸ್ಕೊಂಡ್ರೆ ಕಲ್ಲ ನೋಡಿದ್ದಾರೆ. ಹುಷಾರ್. ಸೋ ಸ್ವೀಟ್. ಹೇ ಹೇ ತಿರುಪತಿ ಸ್ಟಾಪ್. ತಿರುಪತಿ ನಾನ್ ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನಾನ್ ತುಂಬಾ ಹಠವಾದಿ, ಬೇಕು ಅಂದಿದ್ದನ್ನ ಪಡೆಯೋವರೆಗೂ ಬಿಡಲ್ಲ. ಇವರ್ ಆನರ್, ಒಂದು ವೇಳೆ ಈ ನಿಖಿಲ್ ಹೇಳಿದಾಗೆ ಆದಿ ರೇಪ್ ಮಾಡಿದೆ ನಿಜವಾಗಿದ್ರೆ 9 ಗಂಟೆ ರಾತ್ರಿನಲ್ಲಿ ಸುರಿಯೋ ಮಳೆನಲ್ಲಿ ಒಂಟಿಯಾಗಿರೋ ಮಾರ್ಗರೇಟ್ ಮನೆಗೆ ರೋಹಿತ್ ಈ ನಿಖಿಲ್ ಯಾಕೆ ಹೋಗಿದ್ರು?
ರೋಹಿತ್ ನ ಕೊಂದು ಮಾರ್ಗರೇಟ್ ನ ರೇಪ್ ಮಾಡಿ ಶೂಟ್ ಮಾಡಿದ ಹಾದಿ ನಿನ್ನ ಕೊಲ್ಲಿಲ್ಲ. ನಿನ್ನ ಕೊಲ್ದೇ ಇದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ಖಂಡಿತ ಅನ್ನೋದು ನಾ ತಿಳಿದಿರೋಷ್ಟು ಮೂರ್ಖರಲ್ಲ ಅವರು. ಈ ನಿಖಿಲ್ ಹೇಳ್ತಿರೋದೆಲ್ಲ ಕಟ್ಟು ಕತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇರೆ ಬೇಕಾಗಿಲ್ಲ. ಇವರು ಆನರ್ ಒಬ್ಬ ಆರೋಪಿಯನ್ನೇ ಬಿಟ್ಟೇ ಸಾಗಿಟ್ಕೊಂಡು ಮೈಕೆಲ್ ರಾಜನಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಆ ದಿನ ಅರೆಸ್ಟ್ ಮಾಡಿ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಬಚ್ಚೇಗೌಡ ಫೈಲ್ ಮಾಡಿರೋ ರಿಪೋರ್ಟ್ ನೇ ಬದಲಾಯಿಸಿ ಬಾಡಿನ ರೀ ಪೋಸ್ಟ್ ಮಾರ್ಟಮ್ ಮಾಡಿಸಿ ಇದು ಒಬ್ಬ ಮಾಡಿರೋ ರೇಪ್ ಅಲ್ಲ ಮೂರು ಜನ ಸೇರಿ ಮಾಡಿರೋ ಗ್ಯಾಂಗ್ ರೇಪ್ ಅಂತ ರಿಪೋರ್ಟ್ ನ ಫೈಲ್ ಮಾಡಿದ್ದಾರೆ. ರಿಪೋರ್ಟ್ ಹೇಳುತ್ತೆ ಮೂರು ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ. ಆದ್ರೆ ಐ ವಿಟ್ನೆಸ್ ಆಗಿರೋ ನಿಖಿಲ್ ಹೇಳ್ತಾರೆ ನಾಲ್ಕು ಜನ ಇದ್ರು ಅಂತ. ಅಂದ್ರೆ ಇವ್ರು ಪ್ರೊಡ್ಯೂಸ್ ಮಾಡಿರೋ ಸಾಕ್ಷಿಗಳಲ್ಲೇ ಕನ್ಫ್ಯೂಷನ್ ಇದೆ. ಮೂರು ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ ರೀ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ರೂ ಕೂಡ ಆ ಮೂರು ಜನನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವರೆಲ್ಲ ಯಾರು? ಕೇವಲ ಆರೋಪಿ ಸ್ಥಾನದ ಇರೋ ನಿಖಿಲ್ ನ ಹೇಳಿಕೆ ಆಧಾರದ ಮೇಲೆ ನನ್ನ ಕಕ್ಷಿದಾರನಾದ ಆ ದಿನ ಅರೆಸ್ಟ್ ಮಾಡಿರೋದು ತಪ್ಪು. ಈ ಕೊಲೆಗೂ ಆದಿಗೂ ಯಾವ ಸಂಬಂಧನೂ ಇಲ್ಲ. ನಿರಪರಾಧಿಯಾದ ಆ ದಿನ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೋತೀನಿ. ದಟ್ಸ್ ಆಲ್ ಯುವರ್ ಆನರ್. ಪರಸ್ಪರ ವಾದ ವಿವಾದಗಳನ್ನು ಕೇಳಿದ ನಂತರ ಅತ್ಯಾಚಾರ ಮತ್ತು ಕೊಲೆಗೆ ಸ್ಪಷ್ಟವಾದ ಸಾಕ್ಷಿಗಳ ಕೊರತೆ ಎದ್ದು ಕಾಣುತ್ತಿದೆ. ಪೋಸ್ಟ್ ಮಾರ್ಟಮ್ ವರದಿಯ ಪ್ರಕಾರ ಕಾರ್ಪೊರೇಷನ್ ಕಮಿಷನರ್ ಮಾರ್ಗರೇಟ್ ಅವರ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆಗೆ ಕಾರಣರಾದ ಉಳಿದ ಆರೋಪಿಗಳನ್ನು ಶೋಧಿಸಲು ಪೊಲೀಸ್ ಇಲಾಖೆಗೆ ಆದೇಶಿಸಲಾಗಿದೆ ಹಾಗೂ ಆರೋಪಿ ಸ್ಥಾನದಲ್ಲಿರುವ ಆದಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಮೈ ಡಿಯರ್, ಕಾನೂನಿಗೆ ಸಾಕ್ಷಿ ಬೇಕು. ಆ ಸಾಕ್ಷಿ ನಾನು ಯಾವತ್ತೂ ಎಲ್ಲೂ ಉಳಿಸಿಲ್ಲ. ದಟ್ ಈಸ್ ಮೈಕೆಲ್ ರಾಜ್. ನಿಮ್ ಮಗನೇ ಸಿಕ್ಕಿರೋದು ಬೇಲು. ಕೋರ್ಟಿನವನ್ನ ಬಿಡುಗಡೆ ಮಾಡಿಲ್ಲ, ಬಿಡೋದಕ್ಕೆ ನಾನು ಬಿಡೋದೂ ಇಲ್ಲ. ನೀನ್ ಸಮಾಧಿ ಕಟ್ಬೇಕು ಅಂತಿರೋ ಸಾಕ್ಷಿನ ಎಪ್ಸಿ ಕೋರ್ಟಿಗೆ ಎಳ್ಕೊಂಬಂದು ನಿನ್ ಮಗನಿಗೆ ನೇಣು ಹಾಕಿಸಿ ಅವನ್ ಸಮಾಧಿ ಮೇಲೆ ನೀನ್ ಪಿಂಡ ಹೇಳೋವಾಗ ಮಾಡ್ಲಿಲ್ಲ. ಇವನ್ ತಿರುಪತಿನೇ ಅಲ್ಲ ಏನಂದ ಧನರಾಜ್, ಯಾವ ಸಾಕ್ಷಿ ನೀನು ಉಳಿಸೋದೇ ಇಲ್ವಾ? ನಿನ್ ಲೈಫ್ ಅಲ್ಲಿ ಮರೆಯಕ್ಕಾಗ್ದಿರಂತ, ನಾಶ ಮಾಡಕ್ಕಾಗ್ದಿರಂತ ಒಂದು ಸಾಕ್ಷಿನ ಇನ್ನು ಜೀವನ ತೊಗೊಂಡ್ಬಿಟ್ಟಿದ್ಯಾ? ಅದನ್ ಮರಿಬೇಡ. ಯಾರೋದು? ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮೆಂಟ್ಲು. ಏನ್ ಕಿಟಕಿಯಿಂದ ಹಾಗ್ ಬಗ್ ನೋಡ್ತೀಯ? ಬರ್ತೀಯ ಇಲ್ಲ ನಾನೇ ಬರ್ಲ? ಇವ್ಡು ಯಾಕೋ ನಿನ್ನ ಬಿಡೋ ತರ ಕಾಣ್ತಾ ಇಲ್ಲ. ಬಿಡ್ತೀನಿ ನೋಡು. ಬಾ ಬಾ, ನಿನ್ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಒಳಗ್ ಕುತ್ಕೊಂಡು ಚಾಕ್ಲೇಟ್ ತಿಂತ ಮಾತಾಡೋಣ ಇಲ್ಲ ಇಲ್ಲೇ ಕುರ್ಕೊಂಡೆ ತಿಂತ ಮಾತಾಡೋಣ? ನಿನ್ ಹೇಳಿಲ್ವ ನಾನು ಪಕ್ಕ ಮೆಂಟ್ಲಿಡು ಅಂತ? ಹೌದು, ನಾನ್ ಮೆಂಟ್ಲೇ. ಚಾಕ್ಲೇಟ್ ಮಾತ್ರ ಅಲ್ಲ, ಅಲ್ಲಿ ನೋಡು ಪೆಟ್ರೋಲ್, ಇದು ಬೆಂಕಿ ಪಟ್ಟ. ನೀ ನನ್ ಲವ್ ಮಾಡ್ತೀಯ ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ ಆ ಪೆಟ್ರೋಲ್ ನ ಮೈ ಮೇಲೆ ಸುರ್ಕೊಂಡು ಬೆಂಕಿ ಹಚ್ಕೋತೀನಿ. ಅಯ್ಯಯ್ಯೋ, ಏನಾಯ್ತಮ್ಮ ನಿನ್ಗೆ? ನಮ್ಮನೆ ಮುಂದೆ ಬಂದ್ ನಿಂತ್ಕೊಂಡು ಯಾಕೆ ಬೆಂಕಿ ಹಚ್ಕೋತೀಯ? ಇನ್ನೇನು, ನಿಮ್ ಮಗನ್ ಲವ್ ಮಾಡಿ ಪಕ್ಕದ ಮನೆ ಮುಂದೆ ಹೋಗಿ ನಾನ್ ಬೆಂಕಿ ಹಚ್ಕೊಳಕ್ ಆಗತ್ತಾ? ಹೌದು, ನಿಂಗೇನಾರ ತಲೆಗೆಲೆ ಕೆಟ್ಟಿದ್ಯಾ? ಫಸ್ಟ್ ಟೈಮ್ ನೋಡಿದಾಗ ಖಂಡಿತ ಕೆಟ್ಟಿರ್ಲಿಲ್ಲ, ಸೆಕೆಂಡ್ ಟೈಮ್ ತಪ್ಕೊಂಡು ಮೈಗ್ ಮೈ ಉಜ್ಜದೆ ನೋಡು, ಆಗ ಕೆಟ್ಟು ಕೆರ ಹಿಡ್ದೋಯ್ತು. ನಿಮ್ ಮಗ ಈಗ್ಲೇ ಇಲ್ಲೇ ನನ್ ತಾಳಿ ಕಟ್ಬೇಕು, ಕಟ್ಲಿಲ್ಲ ಅಂದ್ರೆ ನಾನೇನಾಗ್ತೀನೋ ನಂಗೆ ಗೊತ್ತಿಲ್ಲ. ಲೇತಿರು, ಏನು ಹಾಗೆ ಹೋಗ್ತಿದ್ಯಾ? ಇನ್ನೇನ್ ಮಾಡುವಂತೀಯ? ಯಾವ್ದೋ ಪ್ಲಾಸ್ಟಿಕ್ ಡಬ್ಬ ತಗೊಂಡ್ಲು ಅಂತ ಇವಳು ಹಿಂದ್ಗಡೆ ಹೋಗಿ ತಾಳಿ ಕಟ್ಲ ನಾನು. ಮದ್ವೆ ಆಗ್ತೀಯೋ ಬಿಡ್ತೀಯೋ, ಸಮಾಧಾನನಾದ್ರೂ ಹೇಳು. ಎಂತ ಸಮಾಧಾನ ಐತೆ ಅಂತ ಮೆಂಟ್ಲ್ಗಳು ಸಾವಿರ ಜನ ಬರ್ತಾರೆ ಹೋಗ್ತಾರೆ, ಮೂತಿ ನೋಡು, ಕಪ್ಪಾಗತ್ತಂತ ಸನ್ಸ್ಕ್ರೀನ್ ಹಾಕೋತಾರೆ, ಕೂದಲು ಸಿಕ್ಕಾಗತ್ತಂತ ಕಂಡೀಷನ್ ಹಾಕೊಳ್ಳೋ, ಕೋತಿಗೆ ಪೆಟ್ರೋಲ್ ಹಾಕೊಂಡು ಸುಟ್ಕೊಳ್ಳೋ ಧೈರ್ಯ ಇದೆಯಾ? ಯಾವ್ದೋ ತಿಪ್ಪಿನಲ್ಲಿ ನೀರಿದ್ದು ಅದನ್ನ ಪೆಟ್ರೋಲ್ ಅಂತ ರೀಲ್ ಬಿಡ್ತಾಳೆ, ನೀನ್ ನಂಬಕ್ಕಷ್ಟೇ.
ರೀಲ್ ಬಿಡ್ತಾ ಇಲ್ಲ ರಿಯಲ್ ಆಗಿ ಹೇಳ್ತಾ ಇದೀನಿ ಇದು ಪ್ಯೂರ್ ಪೆಟ್ರೋಲ್ ಲೀಟರ್ ಗೆ 51 ರೂಪಾಯಿ 66 ಪೈಸಾ ಕೊಟ್ಟು 5 ಲೀಟರ್ ತಂದಿದೀನಿ ಬೇಕಾದ್ರೆ ನೋಡು ಅಯ್ಯೋ ನೋಡು ಫಾಸ್ಟ್ ಬರ್ತಾ ಇದೆ ತಾನೆ ಅಯ್ಯೋ ಅದು ಪೆಟ್ರೋಲ್ ಇರಬೇಕು ಅಂತ ಕಾಣುತ್ತೆ ಕಡೋ ಇರಬೇಕು ಅಲ್ಲ ಇದು ಪೆಟ್ರೋಲ್ ನೀ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಬೆಂಕಿ ಹಚ್ಕೋತೀನಿ ಅಯ್ಯೋ ಮೇಡಮ್ ಇದ್ದಿರು ಹಚ್ಕೋತೀಯ ಎಸ್ ಎಸ್ ನಿಜವಾಗ್ಲೂ ಹಚ್ಕೋತೀಯ ಹಚ್ಕೋತೀನಿ ಬೇಡ ಇಲ್ಲ ಪರವಾಗಿಲ್ಲ ಹಚ್ಕೋ ತಮಾಷೆ ಮಾಡಕ್ಕೆ ಒಂದು ಲಿಮಿಟ್ ಬೇಡ ನಿನಗೆ ನಾನು ಯಾಕ್ರಿ ತಮಾಷೆ ಮಾಡ್ಲಿ ಸೀರಿಯಸ್ ಆಗಿ ಹೇಳ್ದೆ ಈಗಲೂ ಹೇಳ್ತಾ ಇದೀನಿ ನೀವು ನನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ಮತ್ತೆ 5 ಲೀಟರ್ ಪೆಟ್ರೋಲ್ ತರ್ತೀನಿ ಇದೇ ಜಾಗದಲ್ಲಿ ಇದೇ ತರ ಬೆಂಕಿ ಹಚ್ಕೋತೀನಿ ಹೇಯ್ ಯಾರ ನೀನು ಯಾರು ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಮನೆ ಲವ್ ಮಾಡಕ್ಕೆ ಅದೆಲ್ಲ ಬೇಕು ಅಂತ ಅನ್ನಿಸ್ಲಿಲ್ಲ ಈಗ ಹೇಳ್ತೀರ ನಾನು ಹೆಸರು ನಂದಿನಿ ಕಾರ್ಮೆಲ್ ಕಾಲೇಜ್ ನಲ್ಲಿ ಸ್ಟಡಿ ಮಾಡ್ತಾ ಇದೀನಿ ತಾಯಿ ಇಲ್ಲ ತಂದೆ ಇದ್ದಾರೆ ಅಜಯ್ ಕುಮಾರ್ ಪೊಲೀಸ್ ಕಮಿಷನರ್ ಹೌದು ನನ್ನ ಮಗಳೇ ಇವತ್ತು ಸಂಜೆ ದಿಢೀರಂತ ಮನೆಗೆ ಬಂದು ನಾನು ಎಸಿಪಿ ತಿರುಪತಿಯವನ್ನ ಲವ್ ಮಾಡ್ತಾ ಇದೀನಿ ನನ್ನ ಮದುವೆ ಮಾಡಿ ಅಂತ ಹೇಳಿದ್ಲು ಅದಕ್ಕೆ ನಾನು ನಿನ್ನ ಬಗ್ಗೆ ಎಲ್ಲ ಹೇಳ್ತೀನಿ ಅವನು ನಿನ್ನ ಇಷ್ಟಪಟ್ಟಿದ್ದೆಲ್ಲ ಕರ್ಕೊಂಡು ಬಾ ಮಾತಾಡ್ತೀನಿ ಅಂದಿದ್ದಕ್ಕೆ ಇವಳು ಇಷ್ಟೆಲ್ಲ ರಾದಂತ ಮಾಡಿದಾಳೆ ದಯವಿಟ್ಟು ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ಕ್ಷಮಿಸಿಬಿಡಿ ಸರ್ ತಾವು ಏನನ್ನ ಹಾಗೆ ಹೇಳ್ತೀರಿ ನನ್ನ ಮಗನಿಗೆ ಬದುಕು ಕೊಟ್ಟವರು ನೀವು ನಿಮ್ಮ ಋಣನ ನಾನು ಏಳೇಳು ಜನ್ಮಕ್ಕೂ ತೀರಿಸೋಕಾಗಲ್ಲ ಸರಿ ಸರ್ ನಿಮ್ಮ ಮಗಳು ಅಂತ ಗೊತ್ತಾಗದೆ ನಾನು ಸ್ವಲ್ಪ ಈ ಗೊತ್ತಾಯ್ತಲ್ವಾ ಐ ಲವ್ ಯು ಅಂತ ಮೂರು ವರ್ಡ್ ಹೇಳ್ಬಿಡುತ್ತಾನೆ ಇವಳ ಸ್ವಭಾವನೇ ಹಾಗೆ ಒಲ್ಟ್ ಮಾತು ಹಠಮಾರಿ ಆದ್ರೆ ಮನ್ಸು ಮಾತ್ರ ಸಾಧಾರಿಸಿದ ಹಾಗೆ ಅಂತ ಇವಳನ್ನು ಮದುವೆ ಮಾಡ್ಕೋ ಅಂತ ನಾನು ನಿನ್ನ ಬಲವಂತ ಮಾಡಲ್ಲ ಆದ್ರೆ ನಿನಗಿಷ್ಟವಾಗಿ ಇವಳನ್ನು ಮದುವೆ ಮಾಡ್ಕೋತೀನಿ ಅಂದ್ರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಲೈಫ್ ಅನ್ನ ಏನು ಇಷ್ಟಪಟ್ಟಿದ್ದೀನ ಅದೆಲ್ಲ ಸಿಗ ಹೋಗಿ ಮಾಡಿದಿರ ನೀವು ಇಷ್ಟಪಡ್ತಾರೆ ಒಂದ್ ಕೆಲಸ ಮಾಡಲ್ಲ ಅಂತೀನ ಖಂಡಿತ ಮದುವೆ ಆಗ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪೆ ಸರ್ ಆದ್ರೆ ಒಂದ್ ಕಂಡೀಷನ್ ಸರ್ ಏನು ಕೈ ತಗೊಂಡಿರೋ ಕೇಸ್ ಮುಗಿದ್ಮೇಲೆ ನಮ್ಮ ಮದುವೆ ಸರ್ ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ ಕನ್ಸ್ ಕಳ್ತಾರ ಮಾರ್ಗ್ರೆಟ್ ನ ರೇಪ್ ಜನ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾಲ್ಕು ಜನ ಅಂತ ನೀನ್ ಹೇಳ್ತಾ ಇದೀಯ ಸರ್ ಆದಿ ಜೊತೆ ಇನ್ನೂ ಮೂರು ಜನ ಇದ್ದದನ್ನ ನಾನೇ ಅದನ್ನ ಕಂಡಾರ ನೋಡಿದೀನಿ ಆದ್ರೆ ರೇಪ್ ಆಗಕ್ ಮುಂಚೆನೆ ನನ್ನ ತಲೆಗೆ ಜೋರಾಗಿ ಪೆಟ್ಟಿದ್ದರಿಂದ ನಾನು ಪ್ರಜ್ಞೆ ಕಳ್ಕೊಂಡೆ ಆದಿ ಜೊತೆ ರೇಪ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅವನಿಗೆ ಕ್ಲೋಸ್ ಸರ್ಕಲ್ ಅಲ್ಲಿ ಇರ್ತಾರೆ ಆ ಸರ್ಕಲ್ ಅಲ್ಲಿ ಟ್ರೇಸ್ ಮಾಡಿದ್ರೆ ಅವ್ರು ಖಂಡಿತ ನಮ್ ಕೈ ಸಿಕ್ಕೇ ಸಿಗ್ತಾರೆ ಆ ತಿರುಪತಿ ತಿಪ್ಪುರ್ ಲಾಗ ಹಾಕಿದ್ರು ಈ ಜಾಗಕ್ಕೆ ಮಾತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಗೆ ಏನ್ ಬೇಕೋ ಅದನ್ನ ಹೇಳಿ ನಾನ್ ಸಪ್ಲೈ ಮಾಡ್ತೀನಿ ಅವನಿಗೆ ಏನ್ ಮಾಡ್ಬೇಕು ಅಂತ ನಾನ್ ಸ್ಕೆಚ್ ಹಾಕ್ತೀನಿ ಗೌರಿ 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 ಕೃಷ್ಣ ಒಂಟೆ ಕೃಷ್ಣ ನೀನ ಕರೆಕ್ಟ್ ಮಗ ಕರೆಕ್ಟ್ ನಾನ್ ಸಾವಗು ಪಟಾಕಿ ಹೊಡಿತೀನಿ ಸಂತೋಷಕ್ಕೂ ಪಟಾಕಿ ಹೊಡಿತೀನಿ ಸಾವ ಸಂತೋಷನ ಏನ್ ಹೇಳ್ತಾ ಇದೀಯ ನೀ ನನ್ ಮಾತು ಕೇಳಿದ್ರೆ ತವರಿಗೆ ಬಾ ತಂಗಿ ಅಂತ ನಿನ್ ಹೆಂಡತಿನ ಕಿಡ್ನಾಪ್ ಮಾಡಿ ಅರ್ಶನ ಕುಂಕುಮ ಕೊಟ್ಟು ಸೀತಾ ಆಂಜನೇಯನ್ ತರ ನೋಡ್ಕೋತೀನಿ ನೀ ನನ್ ಮಾತು ಗೊಬ್ಲಿಲ್ಲ ಅನ್ಕೋ ನಿನ್ ಹೆಂಡತಿನ ರಂಬೆ ಊರ್ವಸಿ ಮೇನಕ್ಕೆ ಅಂತ ಏನೇನು ಅನ್ಕೊಂಡ್ಬಿಟ್ಟು ತರಲೆ ನನ್ ಮಗ ಆಗ್ಬಿಡ್ತೀನಿ ಆಮೇಲೆ ಸಿಬಿಐ ಶಿವನು ಅಲ್ಲ ಕಮಿಷನರ್ ನರಸಿಂಹನು ಅಲ್ಲ ಗೂಂಡ ಪೊಲೀಸು ಅಲ್ಲ ಯಾರೇ ಬಂದು ಪೊಲೀಸ್ ಬೇಟೆ ಆಡಿದ್ರು
ನಿನ್ನೆಂಟಿ ನಿನಗೆ ಸಿಗಕಿಲ್ಲ ಬೇಡ ಬೇಡ ಈಗ ನಾನು ಏನು ಮಾಡಬೇಕು ಹೇಳು ಆ ನಿಮ್ಮ ತಿರುತ್ತಿ ಆ ನನ್ನ ಮಗ ನಿಖಿಲ್ ಎತ್ತಕೊಂಡು ಹೋಗ್ಬಿಟ್ಟು ಅಂಡರ್ ಮಾಡ್ಬಿಟ್ಟವನೆ ಅವನ ಕರ್ಕೊಂಡು ಬಂದು ಬಿಟ್ಬಿಟ್ಟು ಆಮೇಲೆ ನೆಂಟಿನ ಕರ್ಕೊಂಡು ಬಾರೇ ಹೋಗೋಣ ಅಂತ ಆಡಿಕೊಂಡು ಹೊರಟ್ಬಿಡು ಇಲ್ಲ ಅಂದ್ರೆ ಆಚೆಗಡೆ ಪಟಾಕಿ ಹಚ್ಚತಂಗೆ ಇವಳ ಮೇಲೂ ಹಚ್ಚಬೇಕಾಯ್ತದೆ ಬೇಡ ನನ್ನ ಹೆಂಡತಿಗೆ ಏನು ಮಾಡಬೇಡ ನಿಖಿಲ್ನ ಕರ್ಕೊಂಡು ಬಂದು ನಾನು ನಿಮಗೆ ಒಪ್ಪಿಸ್ತೀನಿ ಏನಾಯ್ತು ಯಾಕೋ ನಿನ್ನಳೆ ಏನಾಯ್ತು ಹೇಳು ನೀನೇ ಫಾಸ್ಟ್ ಅಂದ್ರೆ ಅವನು ಸೂಪರ್ ಫಾಸ್ಟ್ ಅಣ್ಣ ಅವನು ಯಾರು ಆ ಕಾನ್ಸ್ಟೇಬಲ್ ಅಣ್ಣ ನೀನ್ ಎತ್ತಕೊಂಡ್ಬಾ ಅಂದ್ರೆ ಅವನ್ನ ಕತ್ತರಿಸಿ ಮೂಟೆ ಕಟ್ಕೊಂಡು ಬಂದವನೆ ಅಬ್ಬ ಏನ ನೀನ್ ಅವಳಿ ಎತ್ತಾಕೊಂಡ್ ಬಂದು ನೆಂಟಿನ ಉಳಿಸ್ಕೊ ಅಂದ್ರೆ ಕತ್ತರಿಸ್ಕೊಂಡ್ ಬಂದು ಪ್ರಮೋಷನ್ ತಗೊಂಡ್ಬಿಟ್ಟಲ್ಲ ಬರಲ್ಲ ಅಂತ ಎಗ್ರ ಅರ್ಧ ಅದಕ್ಕೆ ಹೀಗ್ ಮಾಡ್ದೆ ನನ್ನ ಹೆಂಡತಿಯಲ್ಲಿ ನನ್ನ ಹೆಂಡತಿ ಟೆನ್ಷನ್ ಆಗ್ಬೇಡ ಟೆನ್ಷನ್ ಆಗ್ಬೇಡ ನಿನ್ನ ಹೆಂಡತಿ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತಾಳೆ ಇವನ್ ಕಲಾಕಾರ ಅಲ್ಲ ಕಂಡ್ರು ಅರ್ಧ ಬರ ಮಾಡ್ಬಿಟ್ಟವನೆ ಎತ್ರು ಎತ್ರಿ ಜನ ಇಪ್ಪತ್ತು ಲಾಂಗು ಇವತ್ತು ನಿನಗೆ ಸಾಂಗು ಸಾಂಗು ನುಗ್ಗ ನುಗ್ಗೆ ನಾನು ಕಾಕಿ ಹಾಕಿದ್ರೆ ಮಾತ್ರ ಕ್ಲಾಸ್ ಬಿಚ್ಚಿದ್ರೆ ಮಾಸ್ Mars!
ಆದರ್ಶ್ ಅಂತನ ಕಿಡ್ನಾಪ್ ಮಾಡಿ ನಿಖಿಲ್ ಕರ್ಸ್ ಅಂತ ಯಾರು ಹೇಳಿದ್ದು? ಯಾರು ಹೇಳಿದ್ದು ಹೇಳು ಹೇಳು. ಆ ಮೂರು ಜನನ ನೀನು ಹುಡುಕಕ್ಕಿಂತ ಮುಂಚೆ ನಿಖಿಲ್ ನ ಫಿನಿಶ್ ಮಾಡು ಅಂತ ಹೇಳಿದ್ದು ಮೈಕಲ್ ರಾಜ್. ಮೈಕಲ್ ರಾಜ್ ಆ ಮೂರು ಜನ ಯಾರು? ಆ ಮೂರು ಜನ ಯಾರು ಹೇಳು ಹೇಳು ಹೇಳು. ಏಕನಾಥ್ ಏಕನಾಥ್ ಅಮರನಾಥ್ ಅಮರನಾಥ್ ಜಗನ್ನಾಥ್ ಮಕ್ಕಳು. ಸುಳ್ಳು ಸುಳ್ಳು, ನಮ್ಮ ಮಕ್ಕಳಿಗೂ ಆ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ಏಕನಾಥ್ ಬಾವಳೆ, ಯಾವ ಸಾಕ್ಷಿ ನಾಶ ಮಾಡೋದಕ್ಕೆ ಒಂಟ್ಯಾನ ಅಸ್ತ್ರ ಹಿಡ್ಕೊಂಡು ನನ್ನ ಮೇಲೆ ಯುದ್ಧ ಮಾಡೋದಕ್ಕೆ ಬಂದ್ರು? ಅದೇ ಅಸ್ತ್ರ ಇವತ್ತು ನನ್ನ ಕೆಲ್ಸಕ್ಕೆ ನಿಮ್ ನಾಶಕ್ಕೆ ನಾಂದಿ ಹಾಡ್ತಾ ಇದೆ. ಮರ್ಯಾದಗ್ ನಿಮ್ ಮಕ್ಕಳ ನಂಗೆ ಒಪ್ಸಿದ್ರೆ ಸರಿ, ಇಲ್ಲ ಅಂದ್ರೆ. ಏನಯ್ಯ ಏನಯ್ಯ ಮಾಡ್ತೀಯಾ? ತಿರುಪತಿ ಅಂತ ಹೆಸರಿಟ್ಕೊಂಡು ಮಾತ್ರಕ್ಕೆ ಶಿಕ್ಷೆ ಕೊಡಕ್ಕೆ ನಾನು ತಿರುಪತಿ ತಿಮ್ಮಪ್ಪನ. ಆ ತಿರುಪತಿ ಕಾಲಿಟ್ರೆ ಮೂರ್ನಾಮ, ಈ ತಿರುಪತಿ ಕೈ ಇಟ್ರೆ ನಿರ್ನಾಮ. ಧಿಕ್ಕಾರ ಧಿಕ್ಕಾರ, ಎಸಿಪಿ ತಿರುಪತಿಗೆ ಧಿಕ್ಕಾರ. ಇದ್ರ ಬಗ್ಗೆ ನಾನು ಉಗ್ರವಾಗಿ ಹೋರಾಟ ಮಾಡ್ತೀನಿ. ಕೂಲ್ ಡೌನ್ ಮಿಸ್ಟರ್ ಎಸಿಪಿ, ಕೂಲ್ ಡೌನ್. ಅವರು ನಾರ್ತ್ ಇಂಡಿಯಾ ಟೂರ್ ಹೋಗಿದ್ದಾರೆ, ಬಂದಿದ ತಕ್ಷಣ ನಿಮ್ಮ ಹತ್ರ ಕರ್ಕೊಂಡು ಬರ್ತೀವಿ, ಎನ್ಕ್ವೈರಿ ಮಾಡಿ. ಸರ್ಚ್. ಏನ್ರಿ ನೀವು ಇಂಥ ಪರಿಸ್ಥಿತಿಯಲ್ಲಾದ್ರೂ ನನ್ನ ಜೊತೆಲಿ ಇರಬಾರ್ದ? ಇವತ್ತು ಒಂದಿನಾದ್ರೂ ರಜೆ ಹಾಕ್ರಿ. ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತ ನಿಖಿಲ್ ಸಾಹೇಬ್ರು ಮನೆಗಿದ್ದಾನೆ, ಅವನ್ನ ಕೋರ್ಟಿಗೆ ಕರ್ಕೊಂಡೋಗಿ ಸೇಫ್ ಆಗಿ ನಾನೇ ಪ್ರೊಡ್ಯೂಸ್ ಮಾಡಬೇಕು, ಇಲ್ಲಾದ್ರೂ ತೊಂದರೆ ಆಗ್ಬಿಡುತ್ತೆ ಕಣೆ. ಕೋರ್ಟ್ ಮುಗಿಸ್ಕೊಂಡು ಇಮ್ಮಿಡಿಯೇಟ್ ಆಗಿ ಮನೆಗೆ ಬರ್ತೀನಿ, ನೀನು ಹುಷಾರಾಗಿ ಮನೆಗೆ ಹೋಗು. ಬೇಗ ಬರ್ತೀರ ತಾನೆ? ಆಯ್ತಮ್ಮ ಬೇಗ ಬರ್ತೀನಿ. ತಿರುಪತಿ ನೀನ್ ಕೈ ಇಟ್ರಲ್ವೋ, ನಾವು ಕೈ ಇಟ್ರೆ ನಿರ್ನಾಮ. ಸಾಹೇಬ್ರು ನಿಖಿಲ್ ನ ಕರ್ಕೊಂಡು ಕೋರ್ಟ್ಗೆ ಬರಕ್ ಹೇಳುದು. ಆದರ್ಶ್ ಬರ್ತಾರೆ ಅಂತ ಹೇಳಿದ್ರಲ್ಲ. ಆದರ್ಶ್ಗೆ ಆಕ್ಸಿಡೆಂಟ್ ಆಗಿದೆ. ಹೌದಾ? ಅದಕ್ಕೆ ನಮಗ್ ಕರ್ಕೊಂಡು ಬರಕ್ ಹೇಳುದು. ನಿಖಿಲ್ 11 ಗಂಟೆ ಕೋರ್ಟ್, ಬೇಗ ಬೇಗ ಹೊರಡು. ಹೋ ಮರ್ತೆ ಬಿಟ್ಟಿದ್ದೆ ಸರ್, ಹೋಗೋಣವಾ? ನಿಖಿಲ್ ನಿಖಿಲ್ ಎಲ್ಲೋ ಪೂಜಾ, ನೀವೇ ಬಂದ್ಬಿಟ್ರ ನಿಖಿಲ್ ಅಲ್ಲಿ? ನಿಖಿಲ್ ನ ಈಗ ತಾನೆ ನಾನೇ ಕಳಿಸಿದ್ನಲ್ಲ. ಯಾರ ಜೊತೆ? ಇಲ್ಲ, ಒಬ್ಬ ಎಸ್ ಐ, ಮೂರ್ ಜನ ಪೊಲೀಸ್ ಬಂದಿದ್ರು, ನೀವೇ ಕಳಿಸಿದ್ರಂತೆ. ಅರಿಶಿಕಲ ಸನೇಶ್ವರ ಗಾಣ ಅಂದಾಗೆ ಪ್ರತಿಯೊಂದಿಗೂ ಮೈಕಲ್ ಅನ್ನು ಹೊಣೆ ಮಾಡ್ತಾರೆ. ಎಸಿಪಿ ತಿರುಪತಿ ಕವಿಶನ್ನ ರೇಪು ಮತ್ತು ಕೊಲೆ ಮಾಡಿದ್ದು ಮೈಕಲ್ ರಾಜ್ ಮಗ, ಆದರ್ಶ್ ಶೆಟ್ಟಿನ ಕಿಡ್ನಾಪ್ ಮಾಡಿದ್ದು ಮೈಕಲ್ ರಾಜ್. ಹೀಗೆ ಆರೋಪಗಳ ಮೇಲೆ ಆರೋಪ ಹೊರಿಸಿರೋ ಈ ಎಸಿಪಿ ತಿರುಪತಿ, ಒಂದೇ ಒಂದು ಪ್ರಕರಣಕ್ಕಾರು ಸರಿಯಾದ ಸಾಕ್ಷಿನ ಒದಗಿಸಿದ್ದಾರೆ ಇವರ ಆನರ್. ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ ನಿಖಿಲ್ ಆದಿ ಸ್ನೇಹಿತರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಮೂರು ಜನ ಗಣ್ಯ ವ್ಯಕ್ತಿಗಳ ಮಕ್ಕಳನ್ನ ಇಂತಹ ಕೊಲೆ ಕೇಸ್ನಲ್ಲಿ ಸಿಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರಲ್ಲ, ಇದು ನ್ಯಾಯನ? ಆ ಮೂರು ಜನ ಹುಡುಗರು ಮಾರ್ಗರೇಟ್ ಕೊಲೆ ಆದ ಸುಳ್ಳು. ಕೊಲೆ ಆದಾಗ ಆ ಮೂರು ಜನ ಈ ಆದಿ ಜೊತೆಲೇ ಇದ್ರು. ಅವ್ರೆಲ್ಲ ಇದ್ರು, ಅವ್ರ ಹುಡುಕಿ ತಂದು ಮುಂದೆ ನಿಲ್ಲಿಸ್ತೀನಿ, ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ. ಹುಡುಗರು ಕೊಲೆ ಆದ ದಿನ ನಾರ್ತ್ ಇಂಡಿಯಾ ಟೂರ್ ಹೋಗಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಬ್ಯಾಂಗ್ಲೂರ್ ಟು ಡೆಲ್ಲಿ ಎ ಟಿಕೆಟ್ಸ್, ಇದು ಫ್ಲೈಟ್ ಹೋಗಿರೋದು ಸಂಜೆ 4 ಗಂಟೆಗೆ, ಕೊಲೆ ಆಗಿರೋದು ರಾತ್ರಿ 9:30ಕ್ಕೆ.
ಈ ಮಧ್ಯೆ ನಿಮಿಷದಲ್ಲಿ ಡೆಲ್ಲಿಯಿಂದ ಬೆಂಗಳೂರು ಬರೋದಕ್ಕೆ ಯಾವ ಫ್ಲೈಟ್ ಇಲ್ಲ, ಬೇರೆ ಯಾವುದೇ ಮಾರ್ಗದಿಂದಲೂ ಒಂದು ಕೊಲೆಯಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯವೇ ಇಲ್ಲ. ಇಡೀ ಪ್ರಕರಣವನ್ನೇ ತಿರುಚಿ ಅಪರಾಧಿ ನಿಖಿಲ್ನ ಬಚ್ಚಿಟ್ಟು ಅಧಿಕಾರ ದುರುಪಯೋಗ ಪಡಿಸಿಕೊಂಡ್ರು. ಈ ಎಸಿಪಿ ತಿರುಪತಿನ ಅಮಾನತುಗೊಳಿಸಬೇಕು. ಇವರ ಆನರ್ ಈ ಆದಿನ ಅಂತ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಇವರ ಆನರ್ ಕಾರ್ಪೊರೇಷನ್ ಕಮಿಷನರ್ ಮಾರ್ಗರೇಟ್ ಅವರ ಕೊಲೆಗೆ ಸಂಬಂಧಪಟ್ಟಂತೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಒದಗಿಸಲು ಪೊಲೀಸ್ ಇಲಾಖೆ ವಿಫಲವಾಗಿರುವುದರಿಂದ ಮತ್ತು ಮೇಲುನೋಟಕ್ಕೆ ನಿಖಿಲ್ನೇ ಅಪರಾಧಿ ಎಂದು ಕಂಡುಬರುತ್ತಿರುವುದರಿಂದ ಆತನನ್ನು ಇನ್ನೊಂದು ವಾರದೊಳಗೆ ನ್ಯಾಯಾಲಯದ ವಶಕ್ಕೆ ಒಪ್ಪಿಸಬೇಕೆಂದು ಆದೇಶಿಸಲಾಗಿದೆ. ತಪ್ಪಿದಲ್ಲಿ ಅಧಿಕಾರ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ ಎಸಿಪಿ ತಿರುಪತಿಯವರನ್ನು ನಿರ್ದಾಕ್ಷಿಣ್ಯವಾಗಿ ದಂಡಿಸಬೇಕಾಗುತ್ತದೆಂದು ನ್ಯಾಯಾಲಯ ಎಚ್ಚರಿಕೆ ನೀಡುತ್ತದೆ. ಸಾಕ್ಷಿ ಹೇಳಿದ್ರೆ ಅಪರಾಧಿಗಳೇ ಶಿಕ್ಷೆಯಾಗುತ್ತೆ, ನಮಗ್ ನ್ಯಾಯ ಸಿಕ್ಕುತ್ತೆ ಅಂತ ಏನೇನು ಹೇಳಿದ್ರಲ್ಲ, ಈಗ ಎಲ್ಲಿದ್ದಾನೆ ನನ್ ಮಗ? ಅವರು ನನ್ ಮಗನ ಉಳಿಸಿರಲ್ಲ, ಇಷ್ಟೊತ್ತಿಗೆ ಕೊಂದ್ಬಿಟ್ಟಿರ್ತಾರೆ. ತಂಗಿ ನನ್ ಮಗ ಬೇಕು, ತಂಗಿ ನನ್ ಮಗ ಬೇಕು. Though I didn't slap you, you know, I felt like I slapped you. ನಿನ್ನಿಂದ ಅವ್ರ ಮಗ ಸತ್ತ ಅಂತ ಅವ್ರು ನಿನ್ ಕಪಾಳಕ್ಕೆ ಹೊಡೆದ್ರು. ಕಾನೂನನ್ನ ಕಾಪಾಡೋ ನೀನು, ಏನು ಪ್ರಯೋಜನ? ಡೋಂಟ್ ಶೌಟ್. ನಿಖಿಲ್ ಇನ್ನು ಸತ್ತಿಲ್ಲ, ಬದುಕಿದ್ದಾನೆ. ಅವನ್ನ ಸಾಯಿಸೋಷ್ಟು ಫೂಲ್ ನಾನಲ್ಲ. ಯಾವ ಸಾಕ್ಷಿನ ಆಧಾರವಾಗಿಟ್ಕೊಂಡು ನನ್ನ ಮಗನ ಅಂದರ್ ಮಾಡಕ್ ಪ್ರಯತ್ನ ಪಟ್ಟೋ ಅದೇ ಸಾಕ್ಷಿನ. ತಪ್ಪು ಮಾಡದೇ ಇದ್ರು ತಪ್ಪು ಮಾಡ್ರು ಹಾಗ ಒಪ್ಸಿ ನೀನ್ ಹಾಕಿರೋ ಈ ಕಾಕಿ ಡ್ರೆಸ್ ನ ಬಿಚ್ಚಿಸ್ತೀನಿ. ಸತ್ತ ಸಮಾಧಿ ಆಗಿರೋ ಈ ಕೇಸ್ ನ ಕೆತ್ಕೋದ್ ಬಿಟ್ಬಿಟ್ಟು ಮೂರಿಡಿ ಮಣ್ಣಾಕ್ ಮುಚ್ಚಿಬಿಡು. ಮುಚ್ಚಿಡಕ್ಕಾಗ್ದಿರೋ ಸತ್ಯ ಒಂದ್ ಹೇಳ್ತೀನಿ ಕೇಳಲೆ. ಹರಾಮಿ ಹಣಕ್ಕೋಸ್ಕರ ಕಟ್ಕೊಂಡು ಹೆಕ್ಕಿ ತಲೆ ಹಿಡಿದು ನೀನು. ಮಿಸ್ಟರ್ ಮೈಕಲ್ ರಾಜ್ ಅಲಿಯಾಸ್ ಧನ್ರಾಜ್, ನೀನ್ ಯಾರು ಅಂತ ನನಗ್ ಗೊತ್ತು, ನಾನ್ ಯಾರು ಅಂತ ನಿನಗ್ ಗೊತ್ತಾಗಿದ್ದಿನ ಸಮುದ್ರದಲ್ಲಿ ಹೇಳದ ಅಲೆ ಅಲ್ಲ, ನಿನ್ ಇಡೀ ಸಾಮ್ರಾಜ್ಯನ ಸರ್ವನಾಶ ಮಾಡೋ ಸುನಾಮಿ ಸುನಾಮಿ ಸುನಾಮಿ. ಕೌಂಟ್ ಯೋರ್ ಡೇಸ್. ಹರಾಮಿ ಹಣಕ್ಕೋಸ್ಕರ ಕಟ್ಕೊಂಡು ಹೆಂಟಿ ನೀನು. ನಾನ್ ಯಾರು ಅಂತ ನಿನಗ್ ಗೊತ್ತಾಗಿದ್ದಿನ ಸಮುದ್ರದಲ್ಲಿ ಹೇಳದ ಅಲೆ ಅಲ್ಲ, ನಿನ್ ಇಡೀ ಸಾಮ್ರಾಜ್ಯನ ಸರ್ವನಾಶ ಮಾಡೋ ಸುನಾಮಿ. ಹರಾಮಿ ಹಣಕ್ಕೋಸ್ಕರ ಕಟ್ಕೊಂಡು ಹೆಂಟಿ ತಲೆ ಹಿಡಿದು ನೀನು. ತಿರುಪತಿ 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 ತಿರುಪತಿ. ಇಪ್ಪತ್ತು ವರ್ಷಗಳ ಹಿಂದೆ ಸತ್ತ ಸಮಾಧಿ ಆಗಿರೋ ನನ್ನ ರಹಸ್ಯಗಳನ್ನ ಒಂದೊಂದಾಗ ಆಚೆ ತೆಗಿತಾ ಇದೀಯ. ನಿನಗೆ ಹೇಗೆ ಗೊತ್ತು ಯಾರು ನೀನು? ಈ ಮೈಕಲ್ ರಾಜ್ ವಿಷಯ ನಿಂಗೆ ಗೊತ್ತಿಲ್ಲ, ಬೆಂಕಿ ಜೊತೆ ಸರಿಸಾಡ್ತಾ ಇದೀಯಾ? ಬೆಂಕಿನ ನೀನ?
ನನ್ ಹಾಕಿರೋ ಒಂದೇ ಒಂದು ತಟ್ಟು ನೀರಿಗೆ ಬೂದಿಯಾಗಿ ಹರ್ಕೊಂಡ್ ಬಂದ ನನ್ ಕಾಲ್ ಬುಡಕ್ ಬಿದ್ದಿರೋ ನೀನ್ ಯಾವಾಗ ಬೆಂಕಿ ಆದ್ಯಲೇ? ಬೆಂಕಿ ಇಲ್ಲಿದೆ. ನಿನ್ನ ಸುಟ್ಟು ಬೂದಿ ಮಾಡಕ್ಕೆ ಅಂತಾನೆ 20 ವರ್ಷದಿಂದ ಜ್ವಾಲಾಮುಖಿಯಾಗಿ ಉರಿತಾರೋ ಬೆಂಕಿ ಅಂದ್ರೆ ಯಾರು ನೀನು? ನಾನು ಯಾರು ಅಂತ ಗೊತ್ತಾಗ್ಬೇಕಾ? ಗೊತ್ತಾಗ್ಲೇಬೇಕಾ? ಅಮ್ಮ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಮ್ಮ ಅಪ್ಪ ಒಂದಿಸನಾದ್ರೂ ನೀನ್ ಚೆನ್ನಾಗಿ ಮಾತಾಡ್ಸಿದಾರೆ ನಮ್ಮ ಬೈತಾರೆ ಹೊಡಿತಾರೆ ಕುಡ್ಕೊಂಡ್ ಬರ್ತಾರೆ ಅವ್ರನ್ನ ಪೊಲೀಸರು ಹುಡ್ಕೊಂಡ್ ಬರ್ತಾರೆ ಸ್ಕೂಲ್ ಅಲ್ಲಿ ನಿಮ್ಮಪ್ಪ ರೌಡಿನಾ ಅಂತ ಕೇಳ್ತಾರೆ ಯಾಕಮ್ಮ ಆದ್ರೂ ಅವರಿಗೆ ಕಾಯ್ತಾ ಕೂತಿರ್ತೀಯ ನಿನಗೆ ಅಪ್ಪ ಬೇಕಲ್ಲಪ್ಪ ನೀನೇ ಕೆಲಸಕ್ಕೆ ಹೋಗ್ತೀಯ ನಂಗೆ ಊಟ ಬಟ್ಟೆ ಫೀಸ್ ಪುಸ್ತಕ ಎಲ್ಲ ನೀನೇ ಕೊಡ್ತೀಯ ಆದ್ರೆ ನಂಗೆ ಅಪ್ಪ ಯಾಕಮ್ಮ ಬೇಕು ನೀನೇ ಸಾಕಮ್ಮ ನಿನಗೆ ನಾನು ಸಾಕು ಆದ್ರೆ ಈ ಸಮಾಜದಲ್ಲಿ ಬದುಕೋಕೆ ನನಗೆ ನಿಮ್ಮಪ್ಪ ಬೇಕು ಧನ್ರಾಜ್ ಎಸ್ ಬಾಸ್ ಕಮಿಂಗ್ 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 ಒಂದ್ ನಿಮಿಷ ಬಾಸ್ ಕಮಿಂಗ್ ಬಂದ್ಬಿಟ್ಟೆ ಬಂದ್ಬಿಟ್ಟೆ ಬನ್ನಿ ಬಾಸ್ ನಿಧಾನ ನಿಧಾನ ಮೆಟ್ಲು ಬರ್ತಿ ಡಾರ್ಲಿಂಗ್ ಇವತ್ತು ಬಾಸ್ ನಮ್ಮಲ್ಲೇ ಊಟ ಮಾಡ್ತಾರೆ ನೋ ಧನ್ರಾಜ್ ಮೊದಲು ಇನ್ನೊಂದು ಪೆಕ್ ಆಮೇಲೆ ಊಟ ಒಂದ್ ಪೆಕ್ ಏನ್ ಬಾಸ್ ನಾಲ್ಕು ಪೆಕ್ ಆಗಿರ್ತೀನಿ ಏಯ್ ಕಾರಲ್ಲಿ ಬಾಟ್ಲಿ ಬೇಗ ತಗೊಂಬೋಗೋ ಬೇಡರಿ ಅವರನ್ನು ಮೊದಲು ಮನೆಗೆ ಬಿಟ್ಟು ಬನ್ನಿ ನನಗೆ ಉಪದೇಶ ಮಾಡ್ತೀಯಾ ಹೋಗೋ ಬೇಗ ತಗೊಂಬರಲಿ ಅಯ್ಯೋ ಬೇಡ ಆಕಾಶ್ ನೀನ್ ಒಳಗೆ ಹೋಗ್ಬೋದು ನಾನು ತಂದ್ಕೊಡ್ತೀನಿ ದಟ್ಸ್ ಗುಡ್ ಎಂಟಿ ಎಲ್ಲಿರ್ಬೇಕು ಅಲ್ಲಿರ್ಬೇಕು ನೀವು ಬನ್ನಿ ಬಾಸ್ ನೀವು ಅಮ್ಮ ನಿಂಗೆ ಜೋಡಿಸ್ತೀನಿ ಎಂಟ ಸತ್ಯವೇ ನಮ್ಮ ತಾಯಿ ಇನ್ನು ಬರಲಿಲ್ಲ ಬರ್ತಾಳ ಬಂದ್ಬಿಡ್ರು ಡಾರ್ಲಿಂಗ್ ಎರಡ್ ಗ್ಲಾಸ್ ತಗೊಂಬ ಹಂಗೆ ನೆಂಚ್ಕೊಳಕ್ಕೆ ಏನಾದ್ರು ತಗೊಂಬ ಹೋಗುಮ್ಮ ಒಳ್ಳೆ ಹುಡುಗಿ ಅಲ್ವಾ ತುಂಬಾ ಸುಂದರವಾಗಿದ್ದಾಳೆ ಈಗೇನ್ ನೋಡ್ತೀರಪ್ಪ ಬೇಕಾ ಬೇಕು ಬೇಕು ಹಾಗಿದ್ದೆ ಇದಕ್ಕೊಂದ್ ಸೈನ್ ಮಾಡಿ ಬಸ್ ನನಗೂ ಕೆಲಸ ಮಾಡಿ ಬೇಜಾರಾಗ್ಬಿಡಿದೆ ನಾನೊಬ್ಬ ದೊಡ್ಡ ಯಜಮಾನ ಆಗ್ಬೇಕು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೇಕು ಬಸ್ ಸೈನ್ ಮಾಡಿ ಬಸ್ ಅದೃಷ್ಟ ಕಣೆ ಅದೃಷ್ಟ ನೀನ್ ನಂದಕ್ಕೆ ಇಷ್ಟೊಂದ್ ಬೆಲೆ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಇವತ್ತಿಂದ ಬಾಸ್ ಪ್ರಾಪರ್ಟಿ ನಾನು ಅನ್ನೋದು ಬಾಸ್ಗೆ ನೀನ್ ಪಾರ್ಟ್ನರ್ ಮಾತಾಡ್ತಿದ್ದೀರಾ
ಅರ್ಥ ಆಗ್ಲಿಲ್ವಾ? ಇವತ್ತು ಬಾಸ್ ನಿನ್ ಜೊತೆ ಇರ್ತಾರೆ, ತಕರಾರು ಮಾಡ್ಬೇಡ. ಕಟ್ಕೊಂಡ್ ಹೆಂಡಿನ ಹಣಕ್ಕೋಸ್ಕರ ಇನ್ನೊಬ್ಬರಿಗೆ ತಲೆ ಹಿಡಿಯಕ್ ಹೊರಟಿದೀಯಲ್ಲ, ನೀನು ಒಬ್ಬ ಗಂಡನ. ಬಾಸ್, ನಿಮ್ ಕೆಲ್ಸ ಶುರು ಹಚ್ಕೊಳ್ಳಿ. ಇಷ್ಟು ದಿನ ನನ್ನ ಮಗನಿಗೆ ತಂದೆ ಇಲ್ಲ ಅನ್ನೋ ಕೊರತೆ ಬರಬಾರ್ದು ಅಂತ ನೀನು ಮಾಡಿದ ಸಹ್ಯನೆಲ್ಲ ಸಹಿಸ್ಕೊಂಡಿದ್ದೆ. ಇನ್ನು ನಾನು ವಿಧವೆ ಅಂತ ತಿಳ್ಕೊಂಡು ನನ್ನ ಮಗನ ಕೈಯಲ್ಲಿ ನಿನ್ಗೆ ತರ್ಪಣ ಬಿಡಿಸ್ತೀನಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ಅಂತ ಈ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳು. ಈ ಕೋಟಿಗೆ ಬರೋರೆಲ್ಲರೂ ಇದನ್ನ ಮುಟ್ಟು ಸತ್ಯವನ್ನ ಹೇಳ್ತೀನಿ ಅಂತಾರೆ, ಆದ್ರೆ ಅವ್ರು ಹೇಳೋದೆಲ್ಲ ಬರೀ ಸುಳ್ಳು. ಅದಕ್ಕೆ ಈ ಪ್ರಮಾಣದ ಮೇಲೆ ನಂಗೆ ನಂಬಿಕೆ ಇಲ್ಲ. ಅಂದ್ರೆ ಅಮ್ಮ, ಅವಳೇ ನಂಗೆ ಭಗವದ್ಗೀತೆ, ಅವಳ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನಾನೇ ಕೊಲೆ ಮಾಡಿದ್ದು, ನಾನೇ ಕೊಲೆ ಮಾಡಿದ್ದು, ನಾನೇ ಕೊಲೆ ಮಾಡಿದ್ದು. ಈ ಪ್ರಕರಣಕ್ಕೆ ಮೂಲ ಕಾರಣನಾದ ಹಾಗೂ ಕೊಲೆ ಸುಲಿಗೆ ಇತ್ಯಾದಿ ಪ್ರಕರಣಗಳಲ್ಲಿ ಭಾಗಿಯಾಗಿ ಹಲವಾರು ಮೊಕದ್ದಮೆಗಳನ್ನು ಎದುರಿಸುತ್ತಿರುವ ಧನರಾಜನನ್ನು ಶೀಘ್ರವೇ ಬಂಧಿಸಬೇಕೆಂದು ಪೊಲೀಸ್ ಇಲಾಖೆಗೆ ನ್ಯಾಯಾಲಯವು ಆದೇಶಿಸುತ್ತದೆ. ಹಾಗೂ ಕೊಲೆಯನ್ನು ತಾನೇ ಮಾಡಿರುವುದಾಗಿ ಒಪ್ಪಿಕೊಂಡಿರುವ ಆಕಾಶನನ್ನು ಬಾಲಾಪರಾಧಿ ಕಾಯ್ದೆಯ ಅನ್ವಯ 10 ವರ್ಷಗಳವರೆಗೆ ಬಾಲ ಕಾರಾಗೃಹಕ್ಕೆ ಕಳುಹಿಸತಕ್ಕದ್ದು ಹಾಗೂ ಈತನ ವಿದ್ಯಾಭ್ಯಾಸದ ಮತ್ತು ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸತಕ್ಕದ್ದು ಎಂದು ನ್ಯಾಯಾಲಯವು ತೀರ್ಪು.
ಇವನು ನನ್ನ ಮಗ. ಹೊಲಸು ಬಾಯಿಂದ ಮಗ ಅಂತ ಕರಿಬೇಡ. ನೀನವನ ತಂದೆ ಅನ್ನೋ ಪಟ್ಟಣ ನಾನು ಯಾವತ್ತೂ ಅವನ ಹಣೆಯಿಂದ ಅರಸ್ಬಿಟ್ಟಿದ್ದೀನಿ. ಹಣೆಯಿಂದ ಅಳಿಸ್ಬೋದು ಭಾರತಿ, ಆದ್ರೆ ರಕ್ತದಿಂದ ಅಳಿಸೋಕ್ಕಾಗಲ್ಲ. ಇವನು ಮೈನಲ್ಲಿ ಹರಿತಾ ಇರೋದು ನನ್ನ ರಕ್ತ. ಇನ್ನೊಂದು ಸತಿ ನಾನು ನಿನ್ನ ಮಗ ಅಂತ ನಿನ್ನಂತವ್ರಿಗೆ ಮಗು ಅನ್ನೋದು ಒಂದು ಕ್ಷಣದ ದೇವಲು, ಒಂದು ಕ್ಷಣದ ದೇವಲು. ಆದ್ರೆ ಅದೇ ತೆವಳಿಗೆ ರೂಪ, ಆಕಾರ, ರಕ್ತ, ಮಾಂಸ, ಮೂಳೆ, ಜೀವನ ಕೊಟ್ಟು ಬಡಬಾರ ಕಷ್ಟ ಪಟ್ಟು 9 ತಿಂಗಳು ಹೊಟ್ಟೆ ಹಿಡ್ಕೊಂಡು ಭೂಮಿ ತರ್ತಾಳಲ್ಲ ಇವಳು. ಇವಳು ತಾಯಿ ಎದೆ ಹಾಲು ಕೈ ತುತ್ಕೊಂಡು ಸರ್ಗಲ್ಲಿ ಬಚ್ಚಿಡ್ಕೊಂಡು ಎಲ್ಲಾ ತರ ಕಷ್ಟಗಳಿಂದ ಕಾಪಾಡ್ಕೊಂಡು ಬರ್ತಾಳ. ಅವಳು ಕೂಡ ತಾಯಿ. ಆ ಜೀವ ನಂದು ಅನ್ಕೊಂಡು ಅದಕ್ಕೊಂದು ಜೀವನ ಕೊಡಕ್ಕೆ ಒದ್ದಾಡ್ತಾಳ ಇನ್ನೊಂದು ಜೀವ. ಅವಳು ಕಣ ತಂದೆ, ಅವಳು ಕಣ ತಂದೆ. ನಿನ್ನಂತ ನನ್ನ ಮಕ್ಕಳಲ್ಲ, ನಿನ್ನಂತ ನನ್ನ ಮಕ್ಕಳಲ್ಲ. ಇವನಪ್ಪ ಅಂತ ನನ್ನ ಮಗ ಅಂತ ನನ್ನ ತಾಯಿ ಬಾಳ ಹಾಳು ಮಾಡಿದ ನೀಚ ಕಣ ನೀನು, ನೀಚ. ಅಂದ್ರೆ ನೀನ್ ಇಲ್ಲಿಗೆ ಬಂದಿರೋದು ನನ್ನ ಮೇಲೆ ಸೇರ್ ತೀರಿಸ್ಕೊಳಕ್ಕೆ? ನಿನ್ನ ಮೇಲೆ ಸೇರ್ ತೀರಿಸ್ಕೊಳ್ಬೇಕು ಅಂತಿದ್ರೆ ನಿನ್ನನ್ನು ಯಾವತ್ತ ಹುಡುಕ್ಸಿ ಸಂಹಾರ ಮಾಡಿಸ್ತಿದ್ದೆ. ಆದ್ರೆ ನನಗ್ ಬೇಕಾಗಿದ್ದು ನಿನ್ನ ಮೇಲೆ ಸೇಡಲ್ಲ, ನನ್ನ ಮಗನ ಭವಿಷ್ಯ. ಅವನೆದೆ ಬೆಂಕಿ ಸೇಡಾಗಿ ನಿನ್ನ ಸುಡೋದಕ್ಕಿಂತಲೂ ನಿನ್ನಂತ ಸಾವಿರ ಸಾವಿರ ದುಷ್ಟರನ್ನ ಸುಡೋ ಜ್ವಾಲೆ ಆಗ್ಬೇಕು ಅಂತಾನೆ. ಅವನ್ನ ಪೊಲೀಸ್ ಆಫೀಸರ್ ಮಾಡ್ದೆ. ಆದ್ರೆ ನಿನ್ನ ಗ್ರಹಚಾರ, ನೀನಾಗ ನೀನೇ ಬಂದು ಆ ಬೆಂಕಿಲಿ ಸಿಕ್ಕಾಕೊಂಡಿದ್ಯಾ. ಇನ್ನು ನನ್ನ ತಿರುಪತಿಯಿಂದ ನಿನ್ನನ್ನು ಕಾಪಾಡೋದಕ್ಕೆ ಆ ತಿರುಪತಿ ತಿಮ್ಮಪ್ಪನಿದನು ಸಾಧ್ಯ ಇಲ್ಲ. ಭೇಷ್, ವಯಸ್ಸಾದ್ರೂ ಪೊಗರು ಮಾತ್ರ ಕಮ್ಮಿ ಆಗಿಲ್ಲ. ತಲೆ ಒಡೆದು ಬದುಕೋ. ನಿನಗೆ ಇಷ್ಟು ಪೊಗರು ಇರಬೇಕಾದ್ರೆ ನನ್ನ ಮಗನ ಬೆವರಿಂದ ಬದುಕೋ, ನನಗ್ಯಾಕೋ ಇರಬಾರ್ದು. ನಾನು ಮನಸ್ಸು ಮಾಡಿದ್ರೆ ವಿತ್ ಇನ್ 24 hours ನಿನ್ನ ಮಗನ ಕೈಯಲ್ಲಿರೋ ಪವರ್ ಕಿತ್ ಹಾಕ್ಸಿ ಅವನು ಮೈ ಮೇಲಿರೋ ಕಾಕಿ ಬಿಚ್ಚಿ ಫುಟ್ಪಾತ್ ಅಲ್ಲಿ ನಿಲ್ಲಿಸ್ತೀನಿ. ನಾನು ಮನಸ್ಸು ಮಾಡದೇ ಇದ್ರು ನನ್ನ ಮಗ ನಿನ್ನ ಕೈಗೆ ಕೋಳ ಹಾಕಿ ಕತ್ಲೆ ಕೋಣೆಯಲ್ಲಿ ಬೆತ್ತಲೆ ಆಗಿ ಮಲಗಿಸ್ತಾನೆ. ನೋಡ್ತೀನಿ ನಾನಾ ಯೂನ ಅಂತ. ನೀನಲ್ಲ, ನಾನೇ. ನಮಸ್ಕಾರ. ವಾರ್ತೆಗಳ ಮುಖ್ಯಾಂಶಗಳು. ಸಮ್ಮಿಶ್ರ ಸರ್ಕಾರದಲ್ಲಿ ಬಾಕಿ ಉಳಿದಿದ್ದ ಗೃಹ ಖಾತೆಯನ್ನು ಮಾನ್ಯ ಶ್ರೀ ಏಕನಾಥ್ ಬಾವಳೆಯವರಿಗೆ ಇಂದು ನೀಡಲಾಯಿತು. ಅಧಿಕಾರ ಸ್ವೀಕರಿಸಿದ ಮಾನ್ಯ ಗೃಹ ಮಂತ್ರಿಗಳನ್ನು ಅವರ ನಿವಾಸದಲ್ಲಿ ಅವರ ಹಿತೈಷಿಗಳು ಹಾಗೂ ಅಭಿಮಾನಿಗಳು ಅಭಿನಂದಿಸಿದರು. ನೂತನ ಗೃಹ ಮಂತ್ರಿ ಏಕನಾಥ್ ಅವರಿಗೆ, ನೂತನ ಮಂತ್ರಿ ಏಕನಾಥ್ ಅವರಿಗೆ. ಎಸಿಪಿ ಸಾಹೇಬ, ಏನ್ರಿ ನಿಮ್ ಹೆಸರು? ಕೇಳಿಸ್ತಿಲ್ವ ನಿಮ್ ಹೆಸರೇನ್ರಿ? ತಿರುಪತಿ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್. ಎಲ್ಲಿ ಸಾಹೇಬ್ರು, ಸಲ್ಯೂಟ್ ಹೊಡಿಲಿಲ್ಲ? ಏನಂದ್ರೆ ಸಲ್ಯೂಟ? ಪಾರ್ಟಿಗೆ ಬಗ್ಗದೆ ಇದ್ರು ಪದವಿಗಾದ್ರೂ ಬಗ್ಲೇಬೇಕಲ್ಲ ಗುರುವೆ. ಬಿಡೆ, ಆ ಕಾರ್ಪೊರೇಷನ್ ಕಮಿಷನರ್ ಮಾರ್ಗ್ರೆಟ್ ಅವ್ರ ಕೇಸ್ ಫೈಲ್ ತಗೊಂಬನಿ ಅಂತ ಹೇಳಿದ್ದೆ, ತಗೊಂಬಂದಿರೇನ್ರಿ? ಏನ್ರಿ ಏನ್ರಿ ಇದು? ನಿಖಿಲ್ ನನ್ನ ತಕ್ಷಣ ಹುಡುಕಿ ತಂದಪ್ಪಿಸತಕ್ಕದ್ದು ಅಂತ ಕೋರ್ಟ್ ಚೀಮಾರೆ ಕಳಿಸಿದೆ. ನೀವು ನೋಡ್ರೆ ಯಾರು ಸಂಬಂಧ ಹೆಸರ ಸೇರಿಸ್ಕೊಂಡು ಮಹಾಭಾರತ ಗ್ರಂಥ ಬರೀತಾರ, ಫೈಲ ಬಿಲ್ಡಪ್ ಮಾಡ್ತಾ ಇದ್ರ. ಸರ್ ಗುರುಳೆ, ಸೂಳ್ ಮೇಲೆ ಎಷ್ಟೊಂದು ಧೂಳಿದೆ. ತುಂಬಾ ಅತಿ ಆಯ್ತು ಸರ್, ಪ್ಲೀಸ್ ಸರ್. ಏನ್ರಿ ಏನ್ರಿ ಪ್ಲೀಸ್, ಈ ಕೇಸ್ ಒಬ್ಬ ಸಿನ್ಸಿಯರ್ ಆಫೀಸರ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಪಬ್ಲಿಕ್ ನನಗೆ ಪ್ರೆಷರ್ ಆಗ್ತಾ ಇದಾರೆ. ಈಸ್ ಅನ್ಫಿಟ್, ಪಬ್ಲಿಕ್ ಸರ್ವೆಂಟ್, ಜನ ಪ್ರತಿನಿಧಿ. ನೀವು ಯಾರ ಹೆಸರು ಹೇಳಿ?
ಬಚ್ಚೇಗೌಡ. ಆ ಬಚ್ಚೇಗೌಡ, ಆ ಬಚ್ಚೇಗೌಡನ ಕರೆಸ್ರಿ ರೇ, ಆ ಬಚ್ಚೇಗೌಡನ ಕರೆಸ್ರಿ. ಬಚ್ಚೇಗೌಡ, ಬಚ್ಚೇಗೌಡ ಬರಯ್ಯ. ಬಾ 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 ಬಚ್ಚೇಗೌಡ. ಈ ಕೇಸ್ ನಾನ್ ನಿನಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀನಿ. ಎಸ್ ಸರ್. ಆದಷ್ಟು ಬೇಗ ಇದನ್ನ ಇತ್ಯರ್ಥ ಮಾಡಬೇಕು. ನಮ್ಮ ಘನ ಸರ್ಕಾರಕ್ಕೂ ಮತ್ತು ನಮಗೂ ಬಹಳ ಒಳ್ಳೆಯ ಹೆಸರು ತರಬೇಕು. ಎಸ್ ಸರ್. ಕಳಗಿ ಸರ್. ನನಗಲ್ಲ ಅವರಿಗೆ ಅಷ್ಟೇ ಅಲ್ಲ, ಕರ್ತವ್ಯಕ್ಕೆ ದ್ರೋಹ ಬಗೆದು ಕೇಸ್ ಅನ್ನು ದಾರಿ ತಪ್ಪಿಸೋಕೆ ಪ್ರಯತ್ನ ಮಾಡಿದ್ರಿಂದ ಇವರನ್ನ ಇಲ್ಲೇ ಈಗಲೇ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಸರ್ ನೀವೇನ್ ಸರ್ ಹೇಳಿ, ಕಮಿಷನರ್ ಇದು ನನ್ನ ಖಾತೆಗೆ ಸಂಬಂಧಪಟ್ಟ ವಿಚಾರ, ನಾನು ಸಾರ್ವಜನಿಕರಿಗೆ ಉತ್ತರ ಹೇಳಬೇಕ್ರಿ. ಐ ಆಮ್ ಎ ಪಬ್ಲಿಕ್ ಸರ್ವೆಂಟ್. ಏನ್ ನೋಡ್ತಿದೀಯ, ಖಾಕಿ ಕಳಚಿಟ್ ರೈಟ್ ಹೇಳೋ. ತಿರುಪತಿ ನನ್ನ ಪೊಲಿಟಿಕಲ್ ಪವರ್, ಲಾ ಪವರ್, ಮನಿ ಪವರ್, ಮುಂದೆ ನಿನ್ನ ಮಸಲ್ ಪವರ್ ಏನಕ್ಕೂ ಪ್ರಯೋಜನ ಇಲ್ಲ. ನಾನು ಹೇಳಿದಾಗೆ 24 hours ಅಲ್ಲಿ ನಿನ್ನ ಖಾಕಿನ ಬಿತ್ತಿಸಿದ್ದೀನಿ. ದಟ್ ಈಸ್ ಮೈಕಲ್ ರಾಜ್ ಅಲಿಯಾಸ್ ಧನ್ ರಾಜ್. ಅಯ್ಯೋ ತಪ್ಪಾಗ್ಬಿಟ್ಟೆ ಮೈಕಲ್ ರಾಜ್, ತಪ್ಪಾಗ್ಬಿಟ್ಟೆ. ನನ್ನ ಮೈ ಮೇಲೆ ಕಾಕಿ ಬಿಚ್ಚಿ ಬಹಳ ದೊಡ್ಡ ತಪ್ಪಾಗ್ಬಿಟ್ಟೆ. ನೀನು ಇಲ್ಲಿವರೆಗೆ ಕಾನೂನು ಅನ್ನೋ ಒಂದು ಬೇಲಿತ್ತು ನನ್ನ ಮುಂದೆ, ಈಗ ನಮ್ಗೆ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ. ಸಿಂಹನ ಬೋನಿಂದ ಹೊರಗಡೆ ಬಿಟ್ಟು ನಿನ್ ಸರ್ವನಾಶಕ್ಕೆ ನೀನೆ ಚಾಪ್ ಹಾಕೊಂಡಿದ್ಯ. ಎಲ್ಲಿವರೆಗೆ ಕಾಕಿ ಇತ್ತು ಅಲ್ಲಿವರೆಗೆ ಮಾತ್ರ ನಾನ್ ಪೊಲೀಸ್. ಕಾಕಿ ಬಿಚ್ಚಿದ್ರೆ ನಿನ್ಕಿನ ನಟೋರಿಯಸ್ ರೌಡಿ ಆ ಪ್ರಹ್ಲಾದ ಹಿರಣ್ಯ ಕಶಿಪನ ನಾಶ ಮಾಡಕ್ಕೆ ನರಸಿಂಹನ್ ಕರೆಸಿದ್ದ. ನಿನ್ ಪಾಲಿಗೆ ಈ ತಿರುಪತಿನೇ ಸಿಂಹ, ನರಸಿಂಹ, ಉಗ್ರ ನರಸಿಂಹ.
ಇರು. ಏನಮ್ಮ ಯಾಕೋ ಒಂಥರ ಇದೆಯಾ? ನಿನ್ನೆಯಿಂದ ನಾನು ನೋಡ್ತಾನೆ ಇದ್ದೀನಿ ಕಣೋ, ನೀನೇನು ಮಾತಾಡ್ತಾನೆ ಇಲ್ಲ. ಸಸ್ಪೆಂಡ್ ಆಯ್ತು ಅಂತ ಭಯನ? ಭಯನ ಅದೇನಂತ ನೀನ್ ನನಗೆ ಹೇಳಕೊಟ್ಟಿಲ್ವೇ? ಹೇಳ್ಕೊಡ್ದೇ ಇರೋದೆ ನಿನ್ನ ಭವಿಷ್ಯಕ್ಕೆ ಮುಳುವಾಯ್ತೇನೋ ಅಂತ ನನಗೆ ಭಯವಾಗ್ತಿದೆ. ಕಂದ, ಬಂಡ ಅನ್ನೋ ಗಂಡನ್ನ ದೂರ ಇಟ್ಟು ನನ್ ಜೈಲಲ್ಲಿದ್ರು ಯಾರ ಸಹಾಯನೂ ಇಲ್ಲದೆ ಒಂಟಿಯಾಗಿ ಬದುಕನ್ನ ಗೆದ್ದವಳು ನೀನು. ರೌಡಿನೋ ಕೊಲೆಗಾರನೂ ಆಗ್ಬೇಕಾಗಿದ್ದ ನನ್ನನ್ನ ದೊಡ್ಡ ಪೊಲೀಸ್ ಆಫೀಸರ್. ನಿಮ್ಮ ಮಗ ನಮ್ಮ ನಾನು, ನನಗ್ ಭಯ ಏನೇ ಕೇಳು? ಅವರೆಲ್ಲರೂ ಸೇರಿ ನನ್ನ ಮೈ ಮೇಲಿರೋ ಕಾಕಿ ಕಿತ್ಕೊಂಡಿರ್ಬೋದು, ಅದರಿಂದ ಕದರ್ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಹೌದಮ್ಮ, ನಿಮ್ ಮಗ ಬ್ರೂಸ್ ಲೀ ಎಲ್ಲಾನು ಕಲಾಸ್ ಮಾಡ್ತಾನೆ. ಈಗ ಯಾರನ್ನ ಕಲಾಸ್ ಮಾಡಕ್ ಬಂದೆ ನೀನು? ಹೋಗ್ಲಿ ಬಿಡೋ, ಅವಳಿಗೆ ವಿಷಯ ಹೇಳದೆ ದೇವಸ್ಥಾನಕ್ ಹೋಗಿದ್ದು ನಂದು ತಪ್ಪೆ. ಕೇಳಿದ್ರ ಕೇಳಿದ್ರ, ಈ ತಪ್ಪಿನಲ್ಲಿ ನಮ್ಮಿಬ್ಬರದು 50-50. ನಂದು ಅಷ್ಟೂ ಇಲ್ಲ, ನನ್ 50ನಲ್ಲಿ ನಿಖಿಲ್ದು 25, ನಂದು 25. ಯಾಕಂದ್ರೆ ಅವನ ಅವಸರ ಅವಸರವಾಗಿ ಹೋಗಿದ್ದು. ಬೇಕಾದ್ರೆ ನಿಖಿಲ್ನ ಕೇಳಿ. ಹಾಗೆ ಕೇಳೋದು? ಅವನಿದ್ರೆ ಇಷ್ಟೆಲ್ಲ ಆಗ್ತೈತಾ ಇಲ್ಲಿ? ಅವನ್ ಇಲ್ದಿದ್ರೆ ಏನು? ಅವನ್ ಮೊಬೈಲ್ ಫೋನ್ ಇಲ್ವಾ? ಏನಂದೆ? ಅವನ್ ಮೊಬೈಲ್ ಫೋನ್ ಇಲ್ವಾ ಅಂದೆ. ರಿಂಗ್ ಆಗ್ತದೆ, ರಿಂಗ್ ಆಗ್ತದೆ. ಕಮ್ ಆನ್ ನಿಖಿಲ್, ಪಿಕ್ ಅಪ್ ದ ಫೋನ್, ಪಿಕ್ ಅಪ್ ದ ಫೋನ್, ಪಿಕ್ ಅಪ್ ದ ಫೋನ್ ನಿಖಿಲ್, ಪಿಕ್ ಅಪ್ ದ ಫೋನ್ ನಿಖಿಲ್, ಕಮ್ ಆನ್. ಶಟ್ ಅಪ್. ಹಲೋ ಹಲೋ ನಿಖಿಲ್, ನಿಖಿಲ್, ನಿಖಿಲ್ ಕೇಳಿಸ್ತದೆ? ಹಲೋ ಹಲೋ, ಹಲೋ ನಿಖಿಲ್, ಯಶವಂತಪುರ ಬಸ್ ಸ್ಟ್ಯಾಂಡ್. ನಮಗ್ ಮೊಬೈಲ್ ನಲ್ಲಿ ಕೇಳಿಸಿದ ನಮಾಜು ಈ ಮಸೀದಿಯಿಂದಾನೇ ಇರಬೇಕು. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಕೂಡ ಇದೆ, ಇಲ್ಲ ಎಲ್ಲೋ ಇರಬೇಕು. ನೋಡೋಣ. ನಿಖಿಲ್ ಮೊಬೈಲ್ಗೆ ಮತ್ತೆ ಫೋನ್ ಮಾಡಿದ್ರೆ ರಿಂಗ್ ಆಗ್ತದೆ, ರಿಂಗ್ ಆಗ್ತದೆ. ಇಲ್ಲ ಎಲ್ಲೋ ಇರ್ಬೇಕು. ಮಗ ಮಗ ಮತ್ತೆ ಫೋನ್ ಹೊಡ್ಕೊಂತೈತಲ್ಲ. ಈಗೇನು ಮಾಡೋದು? ಯಾವ್ದೋ ಒಂದ್ ಹೊತ್ತಲೋ ಒತ್ಲಾ, ಒತ್ಬಿಡ್ಲಾ. ಎಲ್ಲ ಸಿಕ್ತಿದ್ದು ಯಾಕ್ರಿ? ಫೋನ್ ನಮ್ದು. ಏಯ್ ಇವ್ರು ಪೊಲೀಸ್, ಇದ್ ಎಲ್ ಸಿಕ್ತು ಅಂತ ನಿಜ ಹೇಳಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಬಂದು ಜೈಲ್ಗೆ ಹಾಕ್ತಾರೆ. ಸರ್ ಸರ್, ನಮ್ಗೇನು ಮಾಡ್ಬಿಡಿ ಸರ್. ಎಲ್ ಸಿಕ್ತು ಹೇಳೋ ಸರ್? ಇದ್ ರಸ್ತೆ ಚಿಂದಿ ಆಗೋಕ್ ಸಿಕ್ತು ಸರ್. ಸರ್ ಅದ್ ನಮಗ್ ಬೇಡ, ನೀವೇ ಮಾಡ್ಕೊಂಡ್ರು. ನಿಖಿಲ್ ಯಾವಾಗ್ಲೂ ಈ ಮೊಬೈಲ್ ನಲ್ಲಿ ಫೋಟೋಸ್ ವಿಡಿಯೋಸ್ ಶೂಟ್ ಮಾಡ್ತಿದ್ದ, ಅದ್ರಿಂದ ಏನಾದ್ರೂ ಕ್ಲೂ ಸಿಗತ್ತಾ ಅಂತ ನೋಡು.
ಸಾರಿ ಸರ್ ನಂಬರ್ ಅಡ್ರೆಸ್ ಕರೆಕ್ಟ್ ಆಗೇ ಇದೆ ಆದ್ರೆ ನೀವು ಹೇಳ್ತಾ ಇರೋ ಗಾಡಿ ಸಿಆರ್ ಇದರಲ್ಲಿರೋ ನಂಬರ್ ನೋಡಿದ್ರೆ ಟೊಯೋಟಾ ಕ್ವಾಲಿಸ್ ಅನ್ಸುತ್ತೆ ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಮೋಸ್ಟ್ಲಿ ನಂಬರ್ ಪ್ಲೇಟ್ ಚೇಂಜ್ ಮಾಡಿರಬಹುದು ಮಾರ್ಗೇಟ್ ಮೇಡಮ್ ನಾ ರೇಪ್ ಮಾಡಿ ಮರ್ಡರ್ ಮಾಡಿದ್ದು ಈ ಜಗ ಮಾರ್ಗೇಟ್ ನಿಖಿಲು ಸತ್ತೋಗ್ಬಿಟ್ಟು ಬಂದ್ಬಿಟ್ಟು ನಾವು ವಾಪಸ್ ಬಂದ್ಬಿಡಿ ಸರ್ ಸರ್ ಆಮೇಲೆ ಗೊತ್ತಾಯ್ತು ಸರ್ ಅವ್ರಿಬ್ರು ಬದುಕವ್ರೆ ಅಂತ ನಮ್ಗೆ ಹೆಂಗೆ ಸರ್ ಪಚ್ಚೆ ಗೌಡ ಫೋನ್ ಮಾಡಿ ಹೇಳ ಸರ್ ಈ ವಿಷಯ ಸರ್ ಹೇಳ್ಬೇಕಾದ್ರೆ ಹೇಳ್ತೀನಿ ಸರ್ ನಿಮ್ ಮೂರ್ ಜನನ್ನು ಮೈಕಲ್ ರಾಜ ಕಿಡ್ನಾಪ್ ಮಾಡಿದನಂತ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಹೇಳು ಮಾಡೋ ಹಲೋ ಮೈ ಸನ್ ಯುವ ನಾಯಕರೇ ಯಾವ ಕ್ಲಬ್ ಅಲ್ಲಿ ಇದ್ರಿ ದುಡ್ಡಿಗೆ ಕಳಿಸ್ಬೇಕು ಮೈಕಲ್ ರಾಜಕಲ್ಲು ನಮ್ಮನ್ನ ಕಿಡ್ನಾಪ್ ಮಾಡ್ತಾರೆ ಡ್ಯಾಡಿ ನಾವ್ ಎಲ್ಲಿದ್ದೀವಿ ಅಂತ ನಮಗ್ ಗೊತ್ತಿಲ್ಲ ಡ್ಯಾಡಿ ಹಲೋ ಮೈಕಲ್ ರಾಜಕಲ್ಲು ನನ್ನ ಕೈಲಾಸ್ ನ ಪ್ರಮೋದ್ ನ ಕಿಡ್ನಾಪ್ ಮಾಡ್ತಾರೆ ಡ್ಯಾಡಿ ಎಲ್ಲಿದ್ಯಾ ಎಲ್ಲಿದ್ಯಾ ನಾವೆಲ್ಲಿ ಆದಿ ವಿರುದ್ಧ ಸಾಕ್ಷಿ ಹೇಳ್ತೀವಿ ಅಂದ್ಬಿಟ್ಟು ನಮ್ಮನ್ನ ಕೊಲ್ಲಕ್ ಸ್ಕೆಚ್ ಹಾಕಿದ್ರೆ ಬೇಗ ಬಂದ್ ಬಿಡ್ಸ್ಕೊಂಡು ಹೋಗಿ ಡ್ಯಾಡಿ ಡ್ಯಾಡಿ ಹಲೋ 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 ಸರ್ ನಾ ಎಲ್ಲ ಹೇಳ್ಬಿಟ್ಟೆ ನನ್ ಬಿಟ್ಬಿಡಿ ಸರ್ ಏನಪ್ಪ ಲಪ್ಸ್ಬಿಡಿ ಸರ್ ನಿಮ್ ಕೈ ಮುಗಿತೀನಿ ಸರ್
ಮೈಕಲ್ ರಾಜ್ ಕೌಂಟ್ ಯುವರ್ ಡೇಸ್ ಮೈಕಲ್ 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 ಯೋ ಯಾತ್ರೆ ಕರೆಸ್ತಾ ಇದ್ದೀರಾ ಬಂದ್ರೆ ಮೇಲೆ ಗುಂಡ ಕಣ ಏಯ್ ನಾವು ನಿನ್ನ ಜೊತೆ ಕೂತ್ಕೊಂಡು ಎಣ್ಣೆ ಹಾಕಕ್ ಬಂದಿಲ್ಲ ಲೇ ಲೇ ನಿನ್ನ ಕುತ್ತಿಯ ಕುಯ್ಯ ಬುದ್ಧಿನ ನಮಗೆ ತೋರಿಸ್ಬಿಟ್ಟಿಯಲ್ಲೋ ಮರ್ಯಾದೆಗೆ ನಮ್ಮ ಮಕ್ಕಳನ್ನ ಬಿಟ್ಬಿಡು ಇಲ್ಲದೇ ಇದ್ರೆ ನಾನು ಇಲ್ಲೇ ಧರಣಿ ಕೂತ್ಬಿಡ್ತೀನಿ ನಿನ್ನ ಮಗನ್ನ ಉಳಿಸ್ಕೊಳ್ಳೋಕೋಸ್ಕರ ನಮ್ಮ ಮಕ್ಕಳು ಅಂದ್ರೆ ಈ ದೇಶದ ರಾಜ್ಯದ ಭವಿಷ್ಯದ ನಾಯಕರು ಯುವ ನಾಯಕರು ಅವರನ್ನ ಕಿಡ್ನಾಪ್ ಮಾಡಿದ್ಯಲ್ಲ ಇದು ಹೀನಾಯ ಕೃತ್ಯ ರಾಕ್ಷಸ ಕೃತ್ಯ ಇದಕ್ಕೆ ನಮ್ಮ ಧಿಕ್ಕಾರ ಏನ್ರೆ ಹುಚ್ಚುತ ಮಾತಾಡ್ತಾ ಇದೀರಾ ಕುತ್ತಿಗೆ ಕೊಯ್ಯೋ ಕೆಲಸ ನಾನ್ ಮಾಡದ್ನ ನಾನು ನಿಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿಸಿದ್ನ ಯಾರೇ ಹೇಳಿದ್ದು ನನ್ನ ಮಗನ ಫೋನ್ ಮಾಡಿ ಹೇಳ್ದ ಯಾರೋ ನಿನ್ನ ಹೆದರ್ಸಕ್ಕೆ ನಿನ್ ಮಗನ್ ವಾಯ್ಸಲ್ಲಿ ಫೋನ್ ಮಾಡಿದಾನಷ್ಟೇ ನನ್ನ ಕಿವಿಗೆ ಲಾಲ್ ಬಾಗಿಡಕ್ ಬರ್ಬೇಡ ಅದ ಅವನ್ನೇ ವಾಯ್ಸು ಅವನು ಬದುಕಿದ್ರೆ ಎಲ್ಲಿ ಪೊಲೀಸ್ಗೆ ಸಿಗಾಕೊಂಡು ಸಾಕ್ಷಿ ಹೇಳ್ಬಿಟ್ಟು ನಿನ್ ಮಗ ಜೈಲ್ಗೆ ಹೋಗ್ತಂತೆ ಹೆದ್ರಿ ನಮ್ ಮಕ್ಕಳ ಕೊಲ್ಸಕ್ ನೋಡ್ತಾ ಇದೀಯಾ ನಮ್ಮ ಮಕ್ಕಳಿಗೆ ಏನಾದ್ರೂ ಆದ್ರೆ ನಾವು ಸುಮ್ಮನೆ ಇರಲ್ಲ ಹೌದು ಮೈಕಲ್ ಯೋ ಮುಚ್ಚಾಯ ಬಾಯ್ನ ಅಲ್ರಯ್ಯ ನಿಮ್ ಮಕ್ಕಳು ನನ್ ಮಕ್ಕಳು ತರ ಅಲ್ವಾ ನಾನು ಅವ್ರನ್ನ ಕಿಡ್ನಾಪ್ ಮಾಡಿಸ್ನ ಯಾರ ಹೇಳಿದ್ ನಿಮ್ಗೆ ಸಾಕ್ ಸಾಕ್ ನಿಮ್ ಕ್ಯಾರೆಕ್ಟರ್ ಏನು ಅಂತ ನಮಗ್ ಚೆನ್ನಾಗ್ ಗೊತ್ತು ಮೈಕಲ್ ನಾವು ಮೂವರು ತುಂಬಾ ಇಂಪಾರ್ಟೆಂಟ್ ನಮ್ಮನ್ನ ಕಳ್ಕೋಬೇಡ ಅವ್ನು ನನ್ಗೆ ಒಬ್ಬನೇ ಮಗ ಕಣಯ್ಯ ಅವನೊಂದು ನನ್ಗೆ ಪ್ರಾಣ ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ ಅಷ್ಟೊಳಗೆ ನಮ್ಮ ಮಕ್ಕಳು ಸೇಫ್ ಆಗಿ ವಾಪಸ್ ಬರಬೇಕು ಇಲ್ಲ ಅಂದ್ರೆ ನೀನ್ ನಮ್ ಫ್ರೆಂಡ್ ಅಲ್ಲ ಆಮೇಲೆ ನಾನು ಪ್ರೆಸೆಂಟ್ ಹೋಮ್ ಮಿನಿಸ್ಟರ್ ಕೇಳ್ಕೋ ಮೈಕಲ್ ರಾಜ್ಗೆ ಧಿಕ್ಕಾರ ಬಂದ್ರೋ ಏಯ್ ನಿಂತ್ಕೊಳ್ರಯ್ಯ ನಿಂತ್ಕೊಳ್ರಯ್ಯ ನನ್ ಮಾತು ಕೇಳ್ರೆ ಧಿಕ್ಕಾರ ನಮ್ಮ ಮಕ್ಕಳು ಉಗ್ರವಾದ ಪ್ರತಿಭಟನೆ ಮೈಕಲ್ ರಾಜ್ಗೆ ಧಿಕ್ಕಾರ ಲೈಫಲ್ಲಿ ಫಸ್ಟ್ ಟೈಮ್ ಕನ್ಫ್ಯೂಸ್ ಆಗೋಯ್ತಾ ಮೈಕಲ್ ರಾಜ್ ಅಲಿಯಾಸ್ ಧನ್ರಾಜ್ ಆ ಮೂರ್ ಜನ ಕಿಡ್ನಾಪ್ ಮಾಡಿದ್ದು ನಾನೇ ವಾಟ್ ನಾನು ನಿಂಗೆ ಅವತ್ತೇ ಹೇಳ್ದೆ ನನ್ನ ಮೈ ಮೇಲಿರೋ ಕಾಕಿ ಬಿಚ್ಚಿದ್ರೆ ನಾನು ನಿಂಕಿನ ನಟೋರಿಯಸ್ ರೌಡಿ ಅಂತ ನನ್ನ ಮಾತು ನಿಮ್ ಕೇಳಿಲ್ಲ ಇವತ್ ನೋಡು ಯಾವ ಕೈಯಲ್ಲಿ ಮನಿ ಪವರ್ ಪೊಲಿಟಿಕಲ್ ಪವರ್ ಲಾ ಪವರ್ ಇದೆ ಅಂತ ಮೆರಿತಾ ಇದ್ಯೋ ಅದೇ ನಿಂಗೆ ಹೆಂಗ್ ಉಲ್ಟಾ ಹೊಡಿತಾ ಇದೆ ಬೇಡ ತಿರುಪತಿ ತಪ್ಪು ಮಾಡ್ತಾ ಇದೀಯಾ ನೋ ನೀನು ನಿನ್ ಮಗ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡಿಸ್ತಾ ಇದ್ದೀನಿ ನಾನು ಯಾವ ತರ ನಿಖಿಲ್ ನ ಕಿಡ್ನಾಪ್ ಮಾಡಿ ಮಾಡದೇ ಇರೋ ತಪ್ಪನ್ನ ಅವನ ತಲೆ ಮೇಲೆ ಹಾಕಿ ನಿನ್ ಮಗನ ಉಳಿಸೋ ಪ್ರಯತ್ನ ನೀನ್ ಮಾಡ್ತಾ ಇದೀಯೋ ಅದೇ ತರ ಆ ಮೂರ್ ಜನನ್ನ ಕಿಡ್ನಾಪ್ ಮಾಡಿ ಮಾಡಿರೋ ತಪ್ಪನ್ನ ಒಪ್ಸಿ ನಿನ್ ಮಗನಿಗೆ ಶಿಕ್ಷೆ ಕೊಡಿಸ್ತೀನಿ ನಾನು ಈಗ ಹೋಗಿರೋ ಮೂರ್ ಜನ ಯಾವ ತರ 24 hours ಟೈಮ್ ಕೊಟ್ರು ಅದೇ 24 hours ನಾನು ನಿನಗೆ ಕೊಡ್ತಾ ಇದ್ದೀನಿ ಮರ್ಯಾದೆಗೆ ನಿಖಿಲ್ ನ ತಂದ ನನಗೆ ಒಪ್ಸಿ ನಿನ್ನ ಮಗನ ನನಗೆ ಸರೆಂಡರ್ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನನ್ನ ಹತ್ರ ಇರೋ ಮೂರ್ ಜನದಲ್ಲಿ ಒಬ್ಬನ ತಲೆ ಉರುಳುತ್ತೆ ಅದನ್ನ ಮಾಡೋದು ನಾನೇ ಅಂತ ನನಗ್ ಗೊತ್ತು ನಿನಗ್ ಗೊತ್ತು ಯಾವ ತರ ಏನೇ ಮಾಡಿದ್ರು ನೀನ್ ಸಾಕ್ಷಿ ಉಳಿಸಲ್ವ ಅದೇ ತರ ನಾನು ಉಳಿಸೋದಿಲ್ಲ ದಟ್ ಇಸ್ ತಿರುಪತಿ 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 ಧನ್ರಾಜ್ ಅಮರನಾಥ್ ಮಗ ಕೈಲಾಸ್ನ ಇನ್ನು ಅರ್ಧ ಗಂಟೆಯಲ್ಲಿ ಮಲ್ಲೇಶ್ವರಂ ರೈಲ್ ಟ್ರ್ಯಾಕ್ ಹತ್ರ ಹೊಡೆದಾಕ್ತೀನಿ ದಮ್ಮಿದ್ರೆ ಉಳಿಸ್ಕೋ Thank you.
ಕಾನೂನು ವ್ಯವಸ್ಥೆ ಸುತ್ತಿದೆ. ನಿನ್ ಸಾವನ್ನ ತಪ್ಪಾಡೋರು ನೋಡಿ ಭಯ ಪಡಬೇಕು. ಅಪರಾಧಿಗಳಿಗೆ ಶಿಕ್ಷೆ ಕೊಡೋದಿಕ್ಕೆ ಎಲ್ಲ ಕಡೆ ಆ ದೇವ್ರು ಬರಲ್ಲ. ಅದಕ್ಕೆ ಅಂತಾನೆ ಈ ತಿರುಪತಿಗೆ ಜನ್ಮ ಕೊಟ್ಟಿದ್ದಾನೆ. ವೆನ್ ಗಾಡ್ ಇಸ್ ಸೈಲೆಂಟ್ ತಿರುಪತಿ ಇಸ್ ವೈಲೆಂಟ್. ಮುಂಚೆ ಅವನ್ ಅರೆಸ್ಟ್ ಮಾಡಿ ಅವನ ಬೆಂಡಪ್ಪಕ್ಕೆ ಅಂತಾನೆ ಆ ತಿರುಪ್ತಿದಾರಲ್ಲ ಅವನ್ ಹಾಕ್ರಿ ಅವನ. ಅದೇ ಸಾಧ್ಯ ಸರ್, ನೀವೇ ಅವನ್ ಕಷ್ಟಪಟ್ಟು ಬಿಲ್ಡ್ ಮಾಡಿದ ಕೇಸ್ ಫೈಲ್ನ ಆ ಮೈಕಲ್ ರಾಜ್ ಶೂವರ್ಸಿ ಬಿಸಾಕಿದ್ರಿ. ಅವನ್ ಯೂನಿಫಾರ್ಮ್ ಹರಿದು ಅವಮಾನ ಮಾಡಿ ಸಸ್ಪೆಂಡ್ ಮಾಡಿ ಮನೆ ಕಳ್ಸಿದ್ದೀರಾ. ಅಯ್ಯೋ ಏನ್ರಿ ಮಾಡ್ಲಿ. ರೇ, ನಾನು ಹೋಮ್ ಮಿನಿಸ್ಟರ್ ಹೇಳ್ತಾ ಇದೀನಿ, ಆ ಸಸ್ಪೆಂಡರ್ ಕ್ಯಾನ್ಸಲ್ ಮಾಡಿ ಮತ್ತೆ ಅಪಾಯಿಂಟ್ ಮಾಡ್ರಿ ಅವನ್ನ. ನೀವು ಹೋಗು ಅಂದಾಗ ಹೋಗೋದಿಕ್ಕೆ, ಬಾ ಅಂದಾಗ ಬರೋದಿಕ್ಕೆ ಅವ್ನು ನಿಮ್ ಮನೆ ವಾಚ್ಮ್ಯಾನ್ ಅಲ್ಲ. ನಾನು ತಪ್ಪಾಯ್ತ್ಕಣ್ರಿ, ತಪ್ಪಾಯ್ತ್ರಿ ಕಮಿಷನರ್ ಸಾಹೇಬ್ರೆ. ನೋಡ್ರಿ, ಹೇಗಾದ್ರೂ ಮಾಡಿ ಅವನು ಒಪ್ಪಿಸ್ರಿ. ನೋಡ್ರಿ, ನಾನು ಅವ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನೋಡಿ ಕಮಿಷನರ್ರೆ, ಸರ್ ಏನಾದ್ರೂ ಮಾಡಿ ಒಪ್ಪಿಸಿ ಸರ್, ಪ್ಲೀಸ್. ಮಗ ಬೇಕ್ರಿ, ಪ್ಲೀಸ್ ಮಗ. ಕಾಕಿ ಕಿತ್ಕೊಂಡಿದ್ದೀನಾನೆ ಅವತ್ತು ಅಂತ ಆವಾಜ್ ಹಾಕ್ಬಿಟ್ಟು ಹೋಗಿದ್ದಾನೆ. ಇವತ್ತು ನಿಮ್ ಪಾರ್ಟ್ನರ್ಸ್ ಎಲ್ಲ ಅವನ್ ಕಡೆ ಸೇರ್ಕೊಂಡ್ಬಿಟ್ಟಿಯಾರ ಸರ್, ಕರೆದು ಕಾಕಿ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ ಗತಿ ಅಷ್ಟೇ ಸರ್. ಏನು ನಮ್ಮನೆ ಅನ್ನ ತಿಂದು ನಮ್ಗೆ ಎದುರಿಸಕ್ ಬರ್ತೀಯ? ಏನೋ ಕಿತ್ತಾಗ್ತಿ ಅಂತ ಕಾಯ್ಕೊಂಡಿದ್ರೆ ಆಫ್ಟರ್ ಆಲ್ ಒಂದ್ ರೇಪ್ ಕೇಸ್ ಮುಚ್ಚಕ್ ಆಗ್ಲಿಲ್ಲ ನಿಮ್ ಕೈಲಿ. ಎಲ್ಲಾರೋ ಈಗ್ಲೇ ಅವ್ನ ಎತ್ಬಿಟ್ಟು ಬರ್ತೀನಿ. ನೀನ್ ಅವತ್ತು ಆತರ ಬಿದ್ದಿದ್ದಕ್ಕೆ ನಾನಿವತ್ತು ಊಸ್ಟ್ ಆಗಿದ್ದೀನಿ. ಸ್ಕೆಚ್ ಹಾಕೋದಕ್ಕೆ ಮೊದಲು ನೂರ್ ಸಲ ಯೋಚನೆ ಮಾಡಬೇಕು. ನೀನು ಅವನ್ ಎತ್ತಕ್ ಮೊದಲು ಅವನ್ ಕೈಯಿಂದ ಇನ್ನೊಂದು ಹೆಣ ಬೀಳದೇ ಇರೋ ಹಾಗೆ ನಾವು ತಡಿಬೇಕು. ನೀನು ಹೋಗಿ ಅವ್ರನ್ನ ಹುಡುಕು. ಎಸ್ ಸರ್, ಗೋ. ಆ ಕಷ್ಟ ನಿನಗೆ ಬೇಕಾಗಿಲ್ಲ. ಅವ್ರನ್ನ ಹುಡುಕಕ್ಕಂತಾನೆ ನನ್ನನ್ನು ಅಪಾಯಿಂಟ್ ಮಾಡಿದ್ದಾರೆ. ನಿನ್ನ ಅರೆಸ್ಟ್ ಮಾಡಕ್ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ಬೇಗ ಹೇಳು, ಆ ಮೂರ್ ಜನನ ಕಿಡ್ನಾಪ್ ಮಾಡಿ ಎಲ್ಲಿ ಬಚ್ಚಿಟ್ಟಿದ್ಯಾ? ನೀನೆ ಕಿಡ್ನಾಪ್ ಮಾಡ್ಕೊಂಡು ಯಾಕೆ ಕೂಗ್ತಾ ಇದ್ಯಾ? ಅದ್ ನಿನಗೆ ಗೊತ್ತು, ನನಗ್ ಗೊತ್ತು. ಇದನ್ನ ಅವತ್ತು ಹೇಳಿದ್ನಲ್ಲ, ನಿನ್ ಹಲ್ ಕಚ್ಚಿದ ತಕ್ಷಣ ಹೆದರದಕ್ಕೆ ನೀನ್ ಸಾಕಿರೋ ಬಚ್ಚಗಳಲ್ಲಿ ಒಬ್ಬ ಅಲ್ಲ ನಾನು. ತಿರುಪತಿ ನಾನ್ ಮನ್ಸ್ ಮಾಡಿದ್ರೆ ನಿನ್ನ ನಿನ್ ಮಗನ್ನ
ನಾಯ್ತರ ಹೇಳ್ಕೊಂಡು ಹೋಗ್ತೀನಿ. ನೀನ್ ಕೊಂದ್ರೆ ಕೇಸು, ನಾನ್ ಕೊಂದ್ರೆ ನ್ಯೂಸ್. ಇಳ್ಸಾಕಳಿಗೆ ಅವತ್ತೇನ್ ಹೇಳ್ದೆ ಮೈಕಲ್? ನೀನು ನನ್ನ ಹತ್ರ ಮನಿ ಪವರ್ ಇದೆ, ಲಾ ಪವರ್ ಇದೆ, ಪೊಲಿಟಿಕಲ್ ಪವರ್ ಇದೆ, ನಿನ್ನ ಹತ್ರ ಏನಿದೆ ಅಂತ? ಇವತ್ತು ಕಾಕಿ ತಾನಾಗೇ ಮೈಮೇಲೆ ಬಂದಿದೆ. ಮನಿ ಪವರ್ ಕಿತ್ಕೊಂಡಾಯ್ತು, ಲಾ ಪವರ್ ಕಿತ್ಕೋತೀನಿ, ಇನ್ನು ಉಳಿದಿರೋದು ಪೊಲಿಟಿಕಲ್ ಪವರ್, ಅದನ್ನು ಕಿತ್ಕೋತೀನಿ. ನೀನ್ ಅಪಾಯಿಂಟ್ ಮಾಡಿರೋ ಹೋಮ್ ಮಿನಿಸ್ಟರ್ ನನ್ನ ಶೂಟ್ ಅಟ್ ಸೈಟ್ ಆರ್ಡರ್ ತಗೊಂಡು ನಿನ್ನ ನಿನ್ ಮಗನ್ನ ನಾಯ್ಕ ತರ ಹೊಡೆದಾಕ್ತೀನಿ. ಅದ್ ಬೇಡ, ಅಲ್ಲಿವರೆಗೆ ಹೋಗೋದು ಬೇಡ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನ್ ಕೊಟ್ಟಿರೋ ಟೈಮ್ ಅಲ್ಲಿ ನೀ ಕಿಲ್ಲ ತಂದ ನನಗೆ ಒಪ್ಸಿ ನಿನ್ ಮಗನ್ ನನ್ ಕಾಲ್ ಬುಡಕ್ ಹಾಕಿ ಮಾಡಿರೋ ತಪ್ಪನ್ನ ಒಪ್ಸಿ ಸಾಕು. ಇದು ತಿರುಪತಿ ನಿನಗೆ ನಿನ್ ಮಗನಿಗೆ ಬದುಕ ಕೊಡ್ತಾರೋ ಕೊನೆಯ ಅವಕಾಶ, ಕೊನೆಯ ಅವಕಾಶ.
ಅದೇ ಅದೇ ತೆಗೆಯೋ ಅದೇ 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 ಬಂದ ತೆಗೆಯೋ ಅದೇ ಕಮಾನ್ ಅದೇ ಬಂದ ತೆಗೆಯೋ ಹಲೋ 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 ಅದೇ ಹಲೋ ನಾನು ಪ್ರಮೋದ ಎಲ್ಲ ಇದೆಯಾ ನಂದು ರಿಲೇ ಓಟು ಟೆಲಿಫೋನ್ ಎಕ್ಸ್ಚೇಂಜ್ ಹತ್ರ ಇದ್ದೀನಿ ಬೇಗ ಬಾರು ಏ ಧೈರ್ಯವಾಗಿರೋ ನಾನು ಈಗಲೇ ಬರ್ತಾ ಇದ್ದೀನಿ Thank you.
ಆಲ್ ಗಿವ್. ನಾನು ಮಾಡದಿರೋ ಕೊಲೆನೆಲ್ಲ ನನ್ನ ಮೇಲೆ ಹಾಕ್ತಾ ಇದ್ದೆ ಅಲ್ವಾ, ಇದನ್ನ ಯಾರ ಮೇಲೆ ಹಾಕ್ತೀಯಾ? ನಾನು ನೋಡ್ಬೇಕು ಅನ್ನಿಸ್ತಾ ಇದೆಯಾ? ಬಾ, ಕಮಾನ್ ಕಮಾನ್ ಬಾ, ಹಾಗೆ ಮುಂದೆ ಬಾ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಕಮಾನ್ ಬಾ 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 ಬಾ, ಹೀಗೆ ಎಡಗಡೆ ತಿರ್ಕೋ. ವೆರಿ ಗುಡ್, ದಟ್ಸ್ ಗುಡ್. ನಿಂತ್ಕೋ, ಕೆಳಗಡೆ ನೋಡು, ತೆಗೆ ಅದನ್ನ. ಕಮಾನ್, ಓಪನ್ ಇಟ್. ಐ ಸೇ ಸಿಟಿನ ಅಲ್ಟ್ರಾ ಸಿಟಿ ಮಾಡೋ ಈ ಮೈಕಲ್ ರಾಜ್ನ ಸಿಟಿ ಬಿಟ್ಟು ಓಡಿಸಿ ಈ ಗುಹೆಲಿ ಕೂರಿಸಿದ್ಯಾ ಅಂದ್ರೆ ನಿನ್ನ ಕೆಪಾಸಿಟಿನ ಮೆಚ್ಚಬೇಕಾದ್ರೆ. ಆದ್ರೆ ನಾನ್ ಬಕ್ರ ಅಲ್ಲ, ನೀನ್ ತೋಡಿರೋ ಕೆಟ್ಟಾಗೆ ನಿನ್ನ ಇಲ್ಲಿ ಕರೆಸಿದ್ದೀನಿ. ಭಯ ಆಗ್ತಾ ಇದ್ಯಾ? ಎಲ್ಲಿ ಮದುವೆ ಆಗೋಳು ಸತ್ತು ಬಿದ್ದಿದ್ದಾಳೋ? ಯಾವ ಬಾಕ್ಸ್ ಅಲ್ಲಿ ನಿನ್ ತಾಯಿ ಪೀಸ್ ಪೀಸ್ ಆಗಿದ್ದಾಳೋ ಅಂತ ಹೆದರ್ತಾ ಇದ್ಯಾ? ನಾನ್ ಭಯ ಪಡ್ತಾ ಇರೋದು ನನ್ನ ತಾಯಿ ಸಾವುಗ ನನ್ನ ಹೆಂಡತಿ ಆಗೋಳು ಸಾವುಗ ಅಲ್ಲ, ನನ್ನ ಡಿಪಾರ್ಟ್ಮೆಂಟ್ ಕೊಟ್ಟರೆ ಮಾತು ಉಳಿಸ್ಕೊಳ್ಳೋದಕ್ಕೆ. ನಿನ್ನ ಹೋಮ್ ಮಿನಿಸ್ಟರ್ ಮಗನ ಅಷ್ಟು ವಿಕಾರವಾಗಿ ಸಾಯಿಸಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿನಗೆಷ್ಟು ಭಯ ಆಗಿದೆ ಅಂತ. ಧನ್ರಾಜ್, ನಿನ್ನ ಅಂತ್ಯ ಆಗೋ ಕಾಲ ಹತ್ರ ಬಂದಾಯ್ತು. ನನ್ನ ಅಂತ್ಯ ಮಾಡ್ತೀಯಾ? ಆವತ್ತು ನಿನ್ ತಾಯಿ ಕೊಚ್ಕೊಳ್ತಾ ಇದ್ಲು, ನನ್ನ ಮಗನ್ ಸಾವನ ನೋಡಲ್ಲ, ನಾನ್ ಬದುಕಿದ್ರು ನನ್ನ ಮಗ ನನ್ನ ಮುಂದೆ ಸಾಯಲ್ಲ ಅಂತ. ಆದ್ರೆ ಇವತ್ತು ನಾನ್ ನಿನ್ ಸಾಯಿಸ್ತೀನಿ. ಎಷ್ಟು ಕ್ರೂರವಾಗಿ ಸಾಯಿಸ್ತೀನಿ ಅಂದ್ರೆ, ಇನ್ನೊಂದು ಗರ್ಭದಲ್ಲಿ ನಿನ್ನಂತ ಇನ್ನೊಬ್ಬ ತಿರುಪತಿ ಹುಟ್ಟಬಾರದು. ಆವತ್ತು ಏನಂದೆ, ಕಾಕೆ ಹಾಕೊಂಡ್ರೆ ಕ್ಲಾಸು, ಕಾಕೆ ಬಿಚ್ಚಿದ್ರೆ ಮಾಸು, ಆದ್ರೆ ನಾನು ಥರ್ಡ್ ಕ್ಲಾಸು. ನಾನು ಲೋ ಕ್ಲಾಸ್. ಇರು ಇರು ಬಂದಿನಿ ಇರು ಅತ್ತೆ. Oh,
ನಾನು ನಿನಗೆ ತಿರುಪತಿ ಅಂತ ಹೆಸರಿಟ್ಟಿದ್ದು ದುಷ್ಟರ ಸಂಹಾರಕ್ಕೆ. ಅವತ್ತು ಬಬ್ರುವಾಹನನಿಗೆ ಅರ್ಜುನ ತನ್ನ ತಾಯಿ ಶೀಲೆಗೆಟ್ಟವಳು ಅಂದಿದ್ದಕ್ಕೆ ಬಬ್ರುವಾಹನ ತನ್ನ ತಂದೆ ತಲೆನೆ ಕತ್ತರಿಸ್ತ. ಆದರೆ ನಿನ್ನ ತಂದೆ ಅನ್ನೋನು ನಿನ್ನ ತಾಯಿನೇ ತಲೆ ಹಿಡಿಯಕೋದ. ಇಂಥ ನೀಚಿನ ಮುಂದೆ ನೀನ್ ಸೋಸಿಯಾ? ನೀನು ರಕ್ತ ಹರಿಸಿದ್ದು ನಿನ್ನ ತಾಯಿಗೋಸ್ಕರ, ಖಾಕಿ ಹಾಕಿದ್ದು ನ್ಯಾಯಕ್ಕೋಸ್ಕರ. ನೀನು ಬದುಕಿರೋದೇ ದುಷ್ಟರ ಸಂಹಾರಕ್ಕೋಸ್ಕರ. ಎದ್ದೇಳು, ಇವನ ಸರ್ವನಾಶ ಮಾಡುತ್ತಿರುಪತಿ. ಕಾನೂನಿನ ದೃಷ್ಟಿಯಲ್ಲಿ ಯಾರೇ ಆದರೂ ಒಂದೇ. ಪೊಲೀಸ್ ನಿಯಮ ಹಾಗೂ ಮಾನವ ಜೀವದ ಹಕ್ಕುಗಳ ಪ್ರಕಾರ ಘನ ನ್ಯಾಯಾಲಯವು ಏನೇ ತೀರ್ಪು ಕೈಗೊಂಡರೂ ಅದಕ್ಕೆ ಎಸಿಪಿ ತಿರುಪತಿ ಬದ್ಧರಾಗಿರುತ್ತಾರೆ.